ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ. ಸಂಖ್ಯಾ ಜ್ಯೋತಿಷ್ಯ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವಿಜಯ ರಾಜ್. ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯುರ್ಮ ಅಮೃತಂಗಮಯ, ಸತ್ಯಮೇವ ಜಯತೆ. ಓಂ ಶಾಂತಿ ಶಾಂತಿ ಶಾಂತಿ, ಓಂ ಸಾಯಿರಾಮ್. ಪ್ರಿಯ ವೀಕ್ಷಕರು, ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಬಿಡೋಣ. ವಿಶೇಷವಾಗಿ ಹಾಂ, ಮ್ಯಾಜಿಕ್ ಗ್ರಿಡ್ ಬಗ್ಗೆ ಮಾತಾಡಿದೆ ಅಲ್ವಾ, ಲೋಶೋ ಗ್ರಿಡ್ ಬಗ್ಗೆ ಮಾತಾಡಿದೆ, ಮ್ಯಾಜಿಕ್ ಸ್ಕ್ವೇರ್ ಬಗ್ಗೆ ಮಾತಾಡಿದೆ, ಅದರಲ್ಲಿ ನಂಬರ್ 6 ಏನಪ್ಪ ಮಾಡಿದೆ ಅದ್ರ ಬಗ್ಗೆ ಹೇಳಿದೆ ನಿಮಗೆ. ನಂಬರ್ 6 ವಿಶೇಷ ರೀತಿಯಲ್ಲಿ ನಮ್ಮ ಸ್ಪೌಸ್ಗೆ, ಪತ್ತಿಗೆ ಸಂಬಂಧಪಟ್ಟಂತೆ, ಅದೇ ರೀತಿ ನಮ್ಮ ರಿಲೇಷನ್ಶಿಪ್ಗೆ ಸಂಬಂಧಪಟ್ಟಂತೆ, ಹೊಸ ಹೊಸ ಸ್ನೇಹಿತರಿಗೆ ಸಂಬಂಧಪಟ್ಟಂತೆ, ಸಪೋರ್ಟ್ಗೆ ಸಂಬಂಧಪಟ್ಟಂತೆ, ಬ್ಯಾಂಕಿಂಗ್ಗೆ ಸಂಬಂಧಪಟ್ಟಂತೆ, ಹಣಕಾಸಿಗೆ ಸಂಬಂಧಪಟ್ಟಂತೆ, ಲಕ್ಸುರಿಗೆ ಸಂಬಂಧಪಟ್ಟಂತೆ, ವಾಹನಕ್ಕೆ ಸಂಬಂಧಪಟ್ಟಂತೆ, ಅಥವಾ ಕಂಫರ್ಟೆಬಿಲಿಟಿಗೆ ಸಂಬಂಧಪಟ್ಟಂತೆ, ಕನ್ಫರ್ಟ್ಗೆ ಸಂಬಂಧಪಟ್ಟಂತೆ, ಅದೇ ರೀತಿ ಫ್ಲೆಕ್ಸಿಬಿಲಿಟಿಗೆ ಸಂಬಂಧಪಟ್ಟಂತೆ ಈ ನಂಬರ್ ಕೆಲಸ ಮಾಡುತ್ತೆ. ಓಕೆ, ಸೊ ಒಂದು ವೇಳೆ ಈ ನಂಬರ್ನಲ್ಲಿ ಏನಾದರೂ ತೊಂದರೆ ಆಯಿತು ಅಥವಾ ಆ ನಂಬರೇ ಇಲ್ಲ ನಿಮ್ಮಲ್ಲಿ ಅಂತಾದರೂ ಕೂಡ, ಕೆಲವೊಮ್ಮೆ ಈ ನಾನು ಹೇಳಿದಂಥ ಇಷ್ಟು ವಿಚಾರಗಳು ಕೂಡ ತೊಂದರೆಗೊಳಗಾಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ. ಅದರ ಜೊತೆಗೆ ಒಂದು ಮಾತು ನೆನಪಿಟ್ಕೊಳ್ಳಿ, ಯಾವಾಗ ಈ ನಂಬರ್ ಇಲ್ಲಿಲ್ಲ ಅಲ್ವಾ, ಈ ನಂಬರ್ ಇಲ್ಲ, ನಿಮ್ಮ ಜಾತಕದಲ್ಲಿ ಶುಕ್ರ ಆದರೂ ಚೆನ್ನಾಗಿರ್ಬೇಕು. ನಿಮ್ಮ ಜಾತಕದಲ್ಲಿ ಶುಕ್ರ ಚೆನ್ನಾಗಿದ್ದಾನೆ, ಶುಕ್ರನ ಪೊಸಿಷನ್ ತುಂಬ ಚೆನ್ನಾಗಿದೆ ಅಂದರೆ ಪರವಾಗಿಲ್ಲ, ಈ ನಂಬರ್ ಫುಲ್ಫಿಲ್ ಆದಂತೆಯೇ. ಯಾವುದು ಕೂಡ ಯಾವುದೇ ನಂಬರ್ಗೆ ಸಂಬಂಧಪಟ್ಟಂಥ ಗ್ರಹಗಳು ಜಾತಕದಲ್ಲಿ ಫುಲ್ಫಿಲ್ ಆಗಿದ್ದರೂ ಕೂಡ ಅದರಲ್ಲಿ ಸಮಸ್ಯೆ ಉಂಟಾಗುವುದಿಲ್ಲ. ಅಥವಾ ನಿಮ್ಮ ಪಾರ್ಟ್ನರ್ನ ಜಾತಕದಲ್ಲಿ ಆದರೂ ಕೂಡ ನಂಬರ್ 6 ಸೇರ್ಕೊಂಡು ಬಿಟ್ಟಿದೆ ಅಂದರೆ ಅದರಲ್ಲಿ ಕೂಡ ತೊಂದರೆ ಇಲ್ಲ, ಅದು ಕೂಡ ಬ್ಯಾಲೆನ್ಸ್ ಆಗುತ್ತೆ ನಿಮಗೆ, ಪರವಾಗಿಲ್ಲ ಅಂತ ಹೇಳ್ತೇನೆ. ಅದರ ಜೊತೆಗೆ ಇದನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಬೇಕು. ಏನು ಮಾಡಬೇಕಲ್ವಾ, ಈಗ ಒಂದು ನಂಬರ್ ಬಂದೆ ಪರವಾಗಿಲ್ಲ, 2 ನಂಬರ್ ಬಂದಿದೆ ಅಂದರೆ 66 ಬಂದಿದೆ, ಓಕೆ ನೋ ಪ್ರಾಬ್ಲಮ್. ನಂಬರ್ 666 ಬಂದಾಗ ತೊಂದರೆಗಳು, 444 ಬಂದಾಗ, 4 ಬಂದಾಗ ಕೂಡ ಪ್ರಾಬ್ಲಮ್ ಆಗುವಂಥ ಸಾಧ್ಯತೆಗಳು, ಯಾಕಂದರೆ 1 ಮತ್ತು 2 ಓಕೆ, ಅದಕ್ಕಿಂತ ಹೆಚ್ಚಿದ್ರೆ ಅದು ಎನರ್ಜಿಯನ್ನು ಕಳ್ಕೊಂಡ್ಬಿಡ್ತದೆ, ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳಿದೆ, ನೆನ್ಪಿಟ್ಕೊಳ್ಬೇಕು ಇದರ ಬಗ್ಗೆ. ಓಕೆನಾ, ಸೊ ಅದಕ್ಕೆ ಹಾಗಾದರೆ ಈ ನಂಬರನ್ನು ಹೇಗಪ್ಪ ಬ್ಯಾಲೆನ್ಸ್ ಮಾಡ್ಕೊಳ್ಳೋದಲ್ಲ, ಈ ನಂಬರನ್ನು ನಾವು ಬ್ಯಾಲೆನ್ಸ್ ಮಾಡ್ಕೊಳ್ಳಿ, ಹೇಗೆ ಬ್ಯಾಲೆನ್ಸ್ ಮಾಡೋದಿದ್ದನ್ನು. ಒಂದನೇದಾಗಿ ನಮ್ಮ ಪತ್ನಿಯನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ಳಿ, ಓಕೆನಾ, ಪತ್ನಿಯನ್ನು ಅಲ್ವಾ, ನಮ್ಮ ಪತ್ನಿಯನ್ನು ಯಾಕೆ ಹೇಳಿದೆ, ಪತ್ನಿಯನ್ನು ಅಂತ ಹೇಳಿದೆ ಡೌಟ್ ಆಗುತ್ತೆ ಯಾರಪ್ಪ ಅಂತ. ಪತ್ನಿಯನ್ನಲ್ಲ, ನಮ್ಮ ಪತ್ನಿಯನ್ನು, ನಮ್ಮ ಪತ್ನಿಯರನ್ನು ತುಂಬ ಚೆನ್ನಾಗಿಟ್ಕೊಳ್ಬೇಕು, ಇದು ಟೆಕ್ನಿಕ್. ಓಕೆ, ಅವ್ರನ್ನ ಚೆನ್ನಾಗಿಟ್ಕೊಳ್ಬೇಕು, ಅವ್ರಿಗೆ ರೆಸ್ಪೆಕ್ಟ್ ಕೊಡಬೇಕು, ಅವರ ಮಾತಿಗೆ ಗೌರವ ಕೊಡಬೇಕು, ಅವ್ರಿಗೆ ಯಾವುದೇ ರೀತಿ ಹಿಂಸೆಯನ್ನು ಕೊಡಲಿಕ್ಕೆ ಹೋಗಬಾರ್ದು. ಅಂದರೆ ನಿಮ್ಮ ಈ ಲಕ್ಸುರಿಗೆ ಸಂಬಂಧಪಟ್ಟ ನಂಬರ್ ಏನಾದರೂ ಬ್ಯಾಲೆನ್ಸ್ ಆಗುತ್ತೆ, ಆಟೋಮೆಟಿಕ್ಲಿ ಬ್ಯಾಲೆನ್ಸ್ ಆಗುತ್ತೆ. ಆನಂತರ ಸ್ತ್ರೀಯರಿಗೆ ಗೌರವವನ್ನು ಕೊಡಬೇಕು, ಯಾರದೇ ಸ್ತ್ರೀ, ಯಾವುದೇ ಸ್ತ್ರೀಯರಿಗೆ ಗೌರವವನ್ನು ಕೊಡಬೇಕು, ಆಗ ಕೂಡ ಈ ನಂಬರ್ ಬ್ಯಾಲೆನ್ಸ್ ಆಗುತ್ತೆ, ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಆಗುತ್ತೆ. ಅದರ ಒಂದು ಧಾತು ಬಂದು ಮೆಟಲ್, ಇದನ್ನು ಮೆಟಲ್ ಅಂತ ಕರೀತೀವಿ. ಇದು ಎರಡು ಕೂಡ ಮೆಟಲ್ಗೆ ಸಂಬಂಧಪಟ್ಟಂತೆ ಕೆಲಸ ಮಾಡಿದೆ, ಮೆಟಲ್ ಅಲ್ವಾ, ಇದು ಬಂದು ಎರಡು ಕೂಡ ವಾಯುವಿಗೆ ಸಂಬಂಧಪಟ್ಟಂತೆ, ಇದು ಮೆಟಲ್ಗೆ. 6 ಮತ್ತು 7 ನಂಬರ್ ಮೆಟಲ್ಗೆ ಸಂಬಂಧಪಟ್ಟಂತೆ ಕೆಲಸ ಮಾಡ್ತದೆ, 4 ಮತ್ತು 3 ಬಂದು ವಾಯುತತ್ವಕ್ಕೆ ಸಂಬಂಧಪಟ್ಟಂತೆ ಕೆಲಸ ಮಾಡ್ತದೆ, ನಂಬರ್ 1 ಬಂದು ಜಲತತ್ವಕ್ಕೆ ಸಂಬಂಧಪಟ್ಟಂತೆ ಕೆಲಸ ಮಾಡುತ್ತೆ, ನಂಬರ್ 9 ಬಂದು ಅಗ್ನಿತತ್ವಕ್ಕೆ ಸಂಬಂಧಪಟ್ಟಂತೆ ಕೆಲಸ ಮಾಡ್ತದೆ, ಅದೇ ರೀತಿ ನಂಬರ್ 5 ಬಂದು ನಿಮ್ಮದು ಪೃಥ್ವಿತತ್ವಕ್ಕೆ ಸಂಬಂಧಪಟ್ಟಂತೆ ವಿಶೇಷ ಕೆಲಸ ಮಾಡ್ತದೆ, ಅದೇ ರೀತಿ ಇದೆಲ್ಲವೂ ಕೂಡ ಪೃಥ್ವಿತತ್ವಕ್ಕೆ ಸಂಬಂಧಪಟ್ಟಂತೆ ಕೆಲಸ ಮಾಡ್ತದೆ, ನಂಬರ್ 8 ಕೂಡ ಪೃಥ್ವಿತತ್ವಕ್ಕೆ ಸಂಬಂಧಪಟ್ಟಂತೆ ಕೆಲಸ ಮಾಡ್ತದೆ, ನಂಬರ್ 2 ಕೂಡ ಪೃಥ್ವಿತತ್ವಕ್ಕೆ ಸಂಬಂಧಪಟ್ಟಂತೆ ಕೆಲಸ ಮಾಡ್ತದೆ. ಅಂದರೆ ಈ ಲೈನ್ ಏನುಟ್ಟಿದ್ದು ಪೂರ್ತಿ ಪೃಥ್ವಿತತ್ವಕ್ಕೆ ಸಂಬಂಧಪಟ್ಟ ಕೆಲಸ ಮಾಡ್ತದೆ, ಬಾಕಿ ಎಲ್ಲ ಒಟ್ಟಿಗೆ 5 ಎಲಿಮೆಂಟ್ ಅದರಲ್ಲಿ ಬರಲೇಬೇಕು ಅಂತ ಬಂದಿದೆ. ಓಕೆನಾ, ಗೊತ್ತಾಗ್ಬಿಡ್ತು. ಸೊ ಅದಕ್ಕೋಸ್ಕರ ನಂಬರ್ 6 ಯಾವಾಗ ಮಿಸ್ ಆಗಿಬಿಟ್ಟಿದೆ, ನಂಬರ್ 6 ಇಲ್ಲ ಅಥವಾ ಲಕ್ಸುರಿನೇ ಬರ್ತಾ ಇಲ್ಲ ಅಂತ ಆದರೆ ಏನಪ್ಪ ಮಾಡ್ಕೊಳ್ಬೇಕು, ಹೇಳಿಕೊಡ್ತೇನೆ ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ, ಹಲೋ, ನಮಸ್ತೆ ನಮಸ್ತೆ ಅಮ್ಮ, ಯಾರು ಮಾತಾಡ್ತಿದ್ರ? ಮೇಲಿಂದ ನಾನು ಮಂಗಳೂರಿಂದ ಮಾಲತಿ ಮಾತಾಡುದು. ನಿಮ್ಮ ವಾಯ್ಸ್ ಸರಿ ಕೇಳ್ತಾ ಇಲ್ಲ, ಸ್ವಲ್ಪ ಜೋರಾಗಿ ಮಾತಾಡ್ತಾ ಇ. ಮಾಲತಿ ಮಂಗಳೂರಿಂದ. ಮಾಲತಿ ಅವ್ರು ಮಂಗಳೂರಿಂದ. ಓಕೆ, ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ಮಗಳಿದು. ಓಕೆ, ಮಾಲತಿ ಮಂಗಳೂರಿನಿಂದ ಮಗಳ ಬಗ್ಗೆ. ಓಕೆ, ಹೇಳಿಮ್ಮ. ಮಗಳದು ಶ್ರಾವ್ಯ. ಓಕೆ, ಶ್ರಾವ್ಯ. 18-8. ಓಕೆ, 18-8. ಆಯ್ತಮ್ಮ. September 9. ಓಕೆ, ಸಮಯ ಹೇಳಿಮ್ಮ. 2:15. ಯಾವಾಗ? ಮಧ್ಯಾಹ್ನ. ಮಧ್ಯಾಹ್ನ 2:15. ಹುಟ್ಟಿದೆಲ್ಲಿಮ್ಮ? ಮಂಗಳೂರು. ಮಂಗಳೂರಲ್ಲಿ ಹುಟ್ಟಿದ್ದು. ಅವರ ನಕ್ಷತ್ರ ಗೊತ್ತಮ್ಮ ನಿಮಗೆ? ವಿಶಾಖ ನಕ್ಷತ್ರ ತುಲಾರಾಶಿ. ವಿಶಾಖ ನಕ್ಷತ್ರ ತುಲಾರಾಶಿಯ, ಒಮ್ಮೆ ಡೇಟನ್ನು ರಿಪೀಟ್ ಮಾಡಿ ತಾಯಿ. 18-8 ಅಲ್ವಾ? ಹೌದೌದು. 18-8-1999 ಹಾಗೆ ಹೇಳ್ತೀರಿ ನೀವು ಅಲ್ವಾ? ಹೌದು. ಓಕೆ, ಒಂದೇ ಒಂದು ನಿಮಿಷ ನಿಂತು ಬಿಡಿಮ್ಮ. ಓಕೆ ಓಕೆ ಸರಿ. ವಿಶಾಖ ನಕ್ಷತ್ರ ತುಲಾರಾಶಿಯ ಜಾತಕಮ್ಮೆದು ಅಲ್ವಾ? ವಿಶಾಖ ನಕ್ಷತ್ರ ತುಲಾರಾಶಿಯ ಜಾತಕಮ್ಮೆದು. ಏನು ಪ್ರಶ್ನೆ ಇದೆ ಅಮ್ಮ, ಕೇಳಿಬಿಡಿ. ಎಜುಕೇಷನ್ ಬಗ್ಗೆ ಸ್ವಲ್ಪ. ಎಜುಕೇಷನ್ ಬಗ್ಗೆ ಹೇಳಿಕೊಡ್ತೀನಮ್ಮ. ಎಜುಕೇಷನ್ ಬಗ್ಗೆ ನೋಡಿಮ್ಮ, ಎಜುಕೇಷನ್ ಬಗ್ಗೆ ಸ್ಲೋ ಮೂಮೆಂಟ್ ಉಂಟಮ್ಮ. ಅಂದರೆ ಆಲಸ್ಯ ಮಾಡ್ತಾರೆ, ಎಲ್ಲೊಂದು ಕಡೆ ಉದಾಸೀನ ಮಾಡ್ತಾರೆ, ಓದೋಕ್ಕೆ ಮನಸ್ಸಾಗಲ್ಲ, ಇಂಥ ಪರಿಸ್ಥಿತಿ ಅಮ್ಮ. ಬಟ್ ಇದೆಲ್ಲ ಟೆಂಪರರಿ ಆಗಿರುವಂಥದ್ದು, ಅರ್ಥ ಆಯ್ತಾ?
ಏನು ಗಂಧ, ಅವ್ರಿಗೆ ಆಲಸ್ಯ ಇದೆ, ಎಲ್ಲೊಂದು ಕಡೆ ಆಲಸ್ಯ ಮಾಡ್ತಾರೆ, ಓದುವಾಗ ನಿದ್ದೆ ಬರ್ಬೋದು ಅವ್ರಿಗೆ, ಅಥವಾ ಅವ್ರಿಗೆ ಇಂಟ್ರೆಸ್ಟ್ ಇರಲ್ಲ, ಇಂಥ ಒಂದು ಪರಿಸ್ಥಿತಿ ಇದೆ. ಬಟ್ ಇದೆಲ್ಲ ಟೆಂಪರರಿ ನಿಮ್ಗೆ ಇರ್ತದೆ, ಈ ಟೆಂಪರರಿ ನಿಮಗೆ ಮುಗಿದು ಹೋಗುತ್ತೆ. ಈಗ ಪರವಾಗಿಲ್ಲ, ಈಗ 20 ಸ್ಟಾರ್ಟ್ ಆಗಿದೆ, 21 ಅಂದರೆ ಎಜುಕೇಷನ್ ಬಗ್ಗೆ ಓಕೆ ನೋ ಪ್ರಾಬ್ಲಮ್, ಅಂತ ಪ್ರಾಬ್ಲಮ್ ಕ್ರಿಯೇಟ್ ಆಗಲ್ಲ ನಿಮಗೆ. ಬಟ್ 21 ನಂತರ ವಿಷಯ ಬೇರೆನೇ ಇರ್ತದೆ, ಅದು ಒಂದು ವಿಚಾರ ಬೇರೆ. ಬಟ್ ಎಜುಕೇಷನ್ ಮಟ್ಟಿಗೆ ಪರವಾಗಿಲ್ಲ ಅಂತ ಹೇಳ್ತೇನೆ. ಬಟ್ ಈಗ ಸ್ವಲ್ಪ ಮಟ್ಟಿಗೆ ಪ್ರಾಬ್ಲಮ್, ಯಾಕಂದರೆ ಶನಿ ಪ್ರಾಬ್ಲಮ್ ಕೊಡ್ತಾ ಇದ್ದಾನೆ, ಶನಿ ಪ್ರಾಬ್ಲಮ್ ಕೊಡಬೇಕಾದ್ರೆ ತೊಂದರೆ ಕ್ರಿಯೇಟ್ ಆಗ್ತಾ ಉಂಟು. ಸೊ ಏನು ಮಾಡಬೇಕು ಇದಕ್ಕೆ? ನಾನು ಹೇಳೋದಾದರೆ ಅವ್ರಿಗೆ ಎಜುಕೇಷನ್ ಒಳ್ಳೆ ರೀತಿಯಲ್ಲಿ ಹೋಗಬೇಕಾದ್ರೆ ಅವರ ಕೈಯಿಂದ ಪ್ರತಿದಿನ ಮನೆಯಲ್ಲಿ ದೀಪ ಹಚ್ಚಿಸ್ಬೇಕಮ್ಮ. ಹೌದಮ್ಮ, ಮನೆ ದೀಪವನ್ನು ಅವರ ಕೈಯಿಂದ ಹಚ್ಚಿಸ್ಬೇಕು. ಅವರಿಗೆ ಆಗದ ಪೀರಿಯಡ್ ಅಲ್ಲಿ ಬೇಕಾಗಿಲ್ಲ, ಬಾಕಿ ಸಮಯದಲ್ಲಿ ಮಾಡ್ಕೊಳ್ಬೇಕಮ್ಮ. ಈಗ ಅವ್ರಿಗೆ ಮಂತ್ಲಿ ಪೀರಿಯಡ್ ಆಗುತ್ತಲ್ವಾ, ಆ ಮೂಮೆಂಟ್ ಅಲ್ಲಿ ಬಿಟ್ಟು ಬೇರೆ ಸಮಯದಲ್ಲಿ ಮನೆಯ ದೀಪವನ್ನು ಅವ್ರು ಹಚ್ಚಬೇಕಮ್ಮ. ಬೇಕಾದ್ರೆ ಬೆಳಿಗ್ಗೆ ಹಚ್ಚಲಿ ಅಥವಾ ಸಂಜೆ ಹಚ್ಚಲಿ, ಒಂದು ಹೊತ್ತು ಅವ್ರ ದೀಪವನ್ನು ಹಚ್ಚಬೇಕು ತಾಯಿ. ಓಕೆನಾ? ಇದು ತುಂಬ ಸ್ಟೇಬಿಲಿಟಿಯಾಗಿ ಕೆಲಸ ಮಾಡಿದೆ, ತುಂಬ ಚೆನ್ನಾಗಿ ಕೆಲಸ ಮಾಡಿದೆ. ಸೊ ಅವರನ್ನು ಅದನ್ನು ಮಾಡಲಿಕ್ಕೆ ಹೇಳಬೇಕು. ಈಗ ಯಾವಾಗ ದೀಪ ಹಚ್ಚಲಿಕ್ಕೆ ಸ್ಟಾರ್ಟ್ ಮಾಡಬೇಕು? ನಾನು ಹೇಳೋದಾದ್ರೆ ಇವತ್ತಿಂದಲೇ, ಇವತ್ತೇ ಸಂಜೆಯಿಂದ ಹೇಳಿಬಿಡಿ. ಓಕೆನಾ? ಆಯ್ತಾಯ್ತು. ಒಳ್ಳೆ ರಿಸಲ್ಟ್ ಸಿಗುತ್ತಮ್ಮ ನಿಮಗೆ, ಬೇರೆ ಏನು ಕೂಡ ಬೇಕಾಗಿಲ್ಲ. ಅವ್ರು ಓದಬೇಕಾದ್ರೆ ಸ್ವಲ್ಪ ಯೆಲ್ಲೋ ಕಲರ್ ಬಟ್ಟೆಯನ್ನು ಅವರ ಒಂದು ಕುರ್ಸಿಗೆ ಹಾಕಿಮ್ಮ, ಕುರ್ಸಿಗೆ ಹಾಕಿಬಿಟ್ಟು ಅದರಲ್ಲಿ ಕೂರಿಸಿ ಅವರನ್ನು ಉತ್ತರಾಭಿಮುಖವಾಗಿ ಓದಲಿಕ್ಕೆ ಕೂರಿಸಿಮ್ಮ. ತುಂಬ ಚೆನ್ನಾಗಿರುತ್ತೆ. ಓದಬೇಕಾದ್ರೆ ಹಿಂದ್ಗಡೆ ಗೋಡೆ ಬೇಕೇ ಬೇಕಮ್ಮ, ಹಿಂದ್ಗಡೆ ಗೋಡೆ ಇರಬೇಕು, ಸಪೋರ್ಟ್ ಇರಬೇಕು. ಸೊ ಅದರ ಮುಖಾಂತರ ಓದಿಸಿಮ್ಮ. ನಿಮ್ಮ ಮಗಳು ಸಾವಿಯ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರಮ್ಮ, ಪರವಾಗಿಲ್ಲ. ಓಕೆನಾ? ಓಕೆ ಓಕೆ, ಒಳ್ಳೇದಾಗಿ ನಿಮ್ಗೆ ಹೋಗಿ ಬಂದು ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ತಾಯಿ. ಓಕೆನಾ? ಸೊ ಬಂದ್ಬೇಡ. ಓಕೆ, ರೈಟ್, ಗೊತ್ತಾಯಿತು. ಸೊ ಒಂದು ವೇಳೆ ಈ ನಂಬರನ್ನು ಬ್ಯಾಲೆನ್ಸ್ ಮಾಡುವೆ ಅಲ್ವಾ, ನಮ್ಮ ಪತ್ನಿಯರನ್ನು ಚೆನ್ನಾಗಿಟ್ಕೊಳ್ಳೋದು, ಅವ್ರಿಗೆ ರೆಸ್ಪೆಕ್ಟನ್ನು ಕೊಡೋದು ತುಂಬ ಚೆನ್ನಾಗಿರುತ್ತೆ. ಆ ಜೊತೆಗೆ ಸ್ತ್ರೀಯರಿಗೆ ಗೌರವ ಕೊಡೋದು, ಇದು ತುಂಬ ಚೆನ್ನಾಗಿ ಕೆಲಸ ಮಾಡ್ತದೆ. ಆನಂತರ ಏನು ಮಾಡಬೇಕು, ಗೋಲ್ಡನ್ ಕಲರ್ ವಾಚನ್ನು ಕೈಗೆ ಕಟ್ಕೊಳ್ಬೇಕು. ಓಕೆನಾ? ಗೋಲ್ಡನ್ ಕಲರ್ ವಾಚನ್ನು ಕೈಗೆ ಕಟ್ಕೊಳ್ಬೇಕು. ನೋಡಿ, ನಾನು ಮೊನ್ನೆ ಒಮ್ಮೆ ಹೇಳಿದೆ ನಿಮಗೆ, ವಾಚನ್ನು ಕಟ್ಟಿದರೆ ಏನಾಗುತ್ತೆ ಅಂದರೆ, ನೀವೊಂದು ಒಂದು ಸೀಮಾರೇಖೆ ಒಳಗಡೆ ಇರ್ತೀರ. ಒಂದು ವೇಳೆ ಅದನ್ನು ಪಾರ್ ಮಾಡಬೇಕಾದ್ರೆ ಈ ವಾಚ್ ಬೇಕಾಗಿಲ್ಲ ನಿಮಗೆ. ಬಟ್ ನಿಮ್ಮ ನಂಬರ್ 6 ಮಿಸ್ ಆಗಿಬಿಟ್ಟಿದೆ ಅಂತಾದರೆ ಗೋಲ್ಡನ್ ಕಲರ್ ವಾಚನ್ನು ದಯವಿಟ್ಟು ಕಟ್ಕೊಳ್ಳಿ ಅಂತ ಹೇಳ್ತೇನೆ. ಅತ್ಯುತ್ತಮ ರೀತಿ ರಿಸಲ್ಟ್ ಅದರ, ಯಾಕಂದರೆ ಮೆಟಲ್ ಮೆಟಲನ್ನು ಪೂರ್ತಿ ಮಾಡಿದ್ರಿ ನಾವು, ಮೆಟಲ್ ಮೆಟಲ್ ಬಂದುಬಿಡ್ತಿಲ್ಲ ಅಲ್ವಾ. ಇದಕ್ಕೆ ನಂಬರ್ 7 ಕೂಡ ಅದೇ ಪರಿಹಾರ, ನಂಬರ್ 6 ಕೂಡ ಅದೇ ಪರಿಹಾರ. ಗೋಲ್ಡನ್ ಕಲರ್ನ ಅತ್ಯುತ್ತಮ ರೀತಿಯಲ್ಲಿರುವಂಥ ಒಂದು ಒಳ್ಳೆ ವಾಚನ್ನು ಅಲ್ವಾ, ಒಳ್ಳೆ ಕ್ವಾಲಿಟಿ ವಾಚನ್ನು, ಒಳ್ಳೆ ಕಂಪನಿ ವಾಚನ್ನು ಕಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಒಳ್ಳೆ ಕಂಪನಿ ವಾಚ್ ಬೇಕು, ಒಳ್ಳೆ ಒಂದು ವಾಚ್ ಬೇಕಾದ್ರಲ್ಲಿ ಅದನ್ನು ಕಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಎಲ್ಲೋ ಒಂದು ಕಡೆ ಅದು 500 ರೂಪಾಯಿನೋ 400 ರೂಪಾಯಿನೋ ಡೂಪ್ಲಿಕೇಟ್ ವಾಚ್ ಅಥವಾ ಒಂದು ಚೈನಾದ ವಾಚ್ ಅದೆಲ್ಲ ಬೇಕಾಗಿಲ್ಲ. ಸೊ ಒಳ್ಳೆ ವಾಚನ್ನು ತೆಗೆದುಕೊಳ್ಳಿ, ಒಳ್ಳೆ ಕಂಪನಿಯ ವಾಚನ್ನು ತೆಗೆದುಕೊಳ್ಳಿ, ಅದು ನಿಮಗೆ ತುಂಬ ಚೆನ್ನಾಗಿ ಕೆಲಸ ಮಾಡಿದೆ. ಓಕೆನಾ? ಸೊ ಆಗ ಈ ನಂಬರ್ ಏನುಂಟು ಅದು ಬ್ಯಾಲೆನ್ಸ್ ಆಗುತ್ತೆ ನಿಮಗೆ. ನಿಮಗೆ ಈ ಲಕ್ಸುರಿಗೆ ಸಂಬಂಧಪಟ್ಟ ಏನೆಲ್ಲ ಬೇಕಪ್ಪ ಅದೆಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ, ಪರವಾಗಿಲ್ಲ. ಜಾತಕದಲ್ಲಿ ನೋಡ್ಕೊಳ್ಬೇಕು ಶುಕ್ರನ ಪೊಸಿಷನ್ ಏನುಂಟು, ಶುಕ್ರ ಚೆನ್ನಾಗಿರಬೇಕು. ಶುಕ್ರ ಚೆನ್ನಾಗಿದ್ದರೆ ಇದೆಲ್ಲ ಸರ್ಕಸ್ ಮಾಡಬೇಕಂತ ಆಗತ್ತೆ ಇಲ್ಲ, ಆಟೋಮೆಟಿಕ್ಲಿ ಅದು ಬ್ಯಾಲೆನ್ಸ್, ಏನು ತೊಂದರೆ ಇಲ್ಲ ಅಂತ ಹೇಳಿದೆ. ಅಥವಾ ನಿಮ್ಮ ಪತ್ನಿ ಚೆನ್ನಾಗಿದ್ದಾರೆ, ನಿಮ್ಮ ಪತ್ನಿ ತುಂಬಾ ಆಧ್ಯಾತ್ಮದಲ್ಲಿ ಹೋಗ್ತಾರೆ, ಯಾವುದೇ ಇರಿಟೇಷನ್ ಇಲ್ಲ, ಎಲ್ಲ ಕಾಮ್ ಆಗಿರ್ತಾರೆ, ಕೂಲ್ ಆಗಿರ್ತಾರೆ, ಏನು ತೊಂದರೆ ಇಲ್ಲ ಅಂದರೆ ಈ ನಂಬರ್ ಬ್ಯಾಲೆನ್ಸ್ ಆದಾಗೆ ಆಟೋಮೆಟಿಕ್ ಬ್ಯಾಲೆನ್ಸ್, ಅದು ನಂಬರ್ ಬ್ಯಾಲೆನ್ಸ್ ಇರುವುದರಿಂದಲೇ ಅವರು ಹಾಗೆ ಇರ್ತಾರೆ. ಇಲ್ಲಾಂದರೆ ರ್ಯಾಷಸ್ ಆಗಿಬಿಡ್ತಾರೆ, ತುಂಬ ತೊಂದರೆ, ತುಂಬ ಇರಿಟೇಷನ್ ಮಾಡಿಬಿಡ್ತಾರೆ, ತೊಂದರೆ ಕ್ರಿಯೇಟ್ ಮಾಡಿಬಿಡ್ತಾರೆ, ನಿಮಗೆ ಏನೋ ಏನೋ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ, ಅಥವಾ ನಿಮ್ಮನ್ನು ದೂಷಣೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ. ನಿನ್ನನ್ನು ಮದುವೆ ಆದ ನಂತರ ಹೀಗೆ ಆಯಿತು, ನಿನ್ನನ್ನು ಮದುವೆ ಅಂದರೆ ಹಾಗೆ ಆಯಿತು, ನಾನು ಹಾಗಿದ್ದೆ, ನಾನು ಹೀಗಿದ್ದೆ, ಏನೇನೋ ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಒಂದು ವೇಳೆ ಇದು ಬ್ಯಾಲೆನ್ಸ್ ಅನ್ನೋದು ಹೇಗೆ ಗೊತ್ತಾಗುತ್ತೆ, ನಿಮ್ಮ ಪತ್ನಿ ಕೂಲ್ ಆಗಿರ್ತಾರೆ, ಕಾಮ್ ಆಗಿರ್ತಾರೆ, ತೊಂದರೆ ಇಲ್ಲ ಅಂದರೆ, ಆಗ ಈ ನಂಬರ್ ಬ್ಯಾಲೆನ್ಸ್ ಆಗಿದೆ ಅಂತ ಅರ್ಥ. ಓಕೆನಾ? ಗೊತ್ತಾಗುತ್ತೆ ನಿಮಗೆ. ಸೊ ಅದನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ, ತುಂಬ ಚೆನ್ನಾಗಿದ್ದರೆ ಪರವಾಗಿಲ್ಲ. ನಿಮಗೆ ಸಾಂಸಾರಿಕ ರೀತಿಯಲ್ಲಿ ಸುಖ ಸಿಗಬೇಕಾದ್ರೆ ಈ ನಂಬರ್ ಅತ್ಯುತ್ತಮ ರೀತಿಯಲ್ಲಿ ಕೆಲಸ ಮಾಡಬೇಕಾಗುತ್ತೆ. ಸಾಂಸಾರಿಕ ರೀತಿಯಲ್ಲಿ ಸುಖ ಸಿಗಬೇಕು ನಿಮಗೆ ಅಂದರೆ ಈ ನಂಬರ್ ಅತ್ಯುತ್ತಮ ರೀತಿಯಲ್ಲಿ ನಿಮಗೆ ಕೆಲಸ ಮಾಡಲೇಬೇಕಾಗುತ್ತೆ. ಅಂದರೆ ಅತ್ಯುತ್ತಮ ರೀತಿಯಲ್ಲಿ ಅದು ಅದನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಬೇಕಂತ ಅನಿವಾರ್ಯತೆ ನಿಮ್ಮ ಪಾಲಿಗೆ. ಇನ್ನು ಬೇಕಾದರೆ ನೀವು ಸ್ವಲ್ಪ ಸ್ಪ್ರೇಯನ್ನು ಬಳಸ್ಕೊಳ್ಬೋದು, ಸುಗಂಧ ದ್ರವ್ಯಗಳನ್ನು ಬಳಸ್ಕೊಳ್ಬೋದು, ಸುಗಂಧ ದ್ರವ್ಯಗಳು ತುಂಬ ಚೆನ್ನಾಗಿರುವಂಥದ್ದು. ಆನಂತರ ಬಿಳಿ ಬಟ್ಟೆ ಅಥವಾ ಕ್ರೀಮ್ ಕಲರ್ ಬಟ್ಟೆ ಅಥವಾ ಪಿಂಕ್ ಕಲರ್ ಬಟ್ಟೆಯನ್ನು ಧರಿಸ್ಬೋದು. ಇದು ಕೂಡ ತುಂಬ ಚೆನ್ನಾಗಿ ನಿಮ್ಮ ಒಂದು ಶುಕ್ರನನ್ನು ಬ್ಯಾಲೆನ್ಸ್ ಮಾಡುತ್ತೆ ಅಲ್ವಾ. ಎಲ್ಲೇ ಹೊರಗಡೆ ಹೋದರೆ ಸ್ಪ್ರೇಯನ್ನು ಹಾಕ್ಕೊಂಡು ಹೋಗ್ಬೋದು, ಅಥವಾ ನಿಮಗೆ ಅತ್ತರ್ ಅಂತ ಸಿಗುತ್ತೆ, ತುಂಬ ಒಳ್ಳೆ ಸ್ಮೆಲ್ ಇರುತ್ತೆ, ಒಳ್ಳೆ ಸ್ಮೆಲ್ ಇರುವಂಥ ಅತ್ತರನ್ನು ಕೂಡ ನೀವು ಬಳಸ್ಕೊಂಡು ಹೋಗ್ಬೋದು. ಅದು ಕೂಡ ನಿಮಗೆ ಒಳ್ಳೆ ರೀತಿಯಲ್ಲಿ ನಿಮಗೆ ರಿಸಲ್ಟ್ ಅನ್ನೋದು ಕೊಟ್ಟೆ ಕೊಡ್ತದೆ. ಅದರ ಜೊತೆಗೆ ಈ ನಂಬರ್ ಸೌಂದರ್ಯವನ್ನು ಕೊಡುವಂಥದ್ದು, ಒಳ್ಳೆ ರೀತಿಯ ಸೌಂದರ್ಯ ಅಥವಾ ಮೇಕಪ್ ಮಾಡ್ಕೊಂಡು ಹೋಗ್ತೀರಾ, ಒಳ್ಳೆ ಸೌಂದರ್ಯಯುಕ್ತರಾಗಿ ಹೋಗ್ತೀರ ಅಂದರೂ ಕೂಡ ಆ ನಂಬರ್ ನಿಮಗೆ ಬ್ಯಾಲೆನ್ಸ್ ಆಗುತ್ತೆ. ಒಂಥರ ನೋಡಿಕೆಂದರೆ ಆರ್ಗನೈಸ್ ಮಾಡ್ಕೊಂಡಿರುವಂಥದ್ದು, ಆರ್ಗನೈಸ್ ಆಗಿರುವಂಥದ್ದು ಎಲ್ಲವನ್ನು ಕೂಡ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡ್ಕೊಳ್ಳೋದ್ರಿಂದ ಕೂಡ ಈ ನಂಬರ್ ನಿಮಗೆ ವಿಶೇಷ ರೀತಿಯಲ್ಲಿ ಬ್ಯಾಲೆನ್ಸ್ ಆಗುತ್ತೆ, ವಿಶೇಷ ರೀತಿ ಬ್ಯಾಲೆನ್ಸ್ ಆಗುತ್ತೆ. ಸೊ ಅದನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ತುಂಬ ಚೆನ್ನಾಗಿ ಅದು ವರ್ಕ್ ಆಗುವಂಥದ್ದು, ತುಂಬ ಚೆನ್ನಾಗಿ ನಿಮಗೆ ವರ್ಕ್ ಅಂತೂ ಆಗಿ ಆಗುತ್ತೆ. ಅದರ ಜೊತೆಗೆ
ಕೆಲವರಿಗೆ ಮದುವೆಗೆಲ್ಲ ಡಿಸ್ಟರ್ಬೆನ್ಸ್ ಇರ್ತದಲ್ವಾ, ಮದುವೆ ಆಗ್ತಾ ಇಲ್ಲ, ಯಾರು ಬಂದರೂ ಕೂಡ ಅಟ್ರಾಕ್ಷನ್ ಆಗ್ತಾ ಇಲ್ಲ, ಯಾರು ಬ್ಯಾಡ್ ಅನ್ಸ್ಬಿಡ್ತದೆ, ಅಥವಾ ನಿಮ್ಮ ನಿಮ್ಮ ನಿಮ್ಮಲ್ಲಿ ಎಷ್ಟೇ ಪ್ರತಿಭೆ ಇರ್ಬೋದು ಆದರೂ ಕೂಡ ನಿಮ್ಮ ನೋಡಿದ ತಕ್ಷಣವೇ ರಿಜೆಕ್ಟ್ ಮಾಡಿರ್ತಾರೆ ಅಲ್ವಾ, ಬ್ಯಾಡ್ ಅಂದ್ಬಿಡ್ತಾರೆ. ಸೊ ಇದಕ್ಕೊಂದು ಸಣ್ಣ ಪರಿಹಾರ ಹೇಳ್ಕೊಡ್ತೀನಿ. ಏನಪ್ಪ ಮಾಡಬೇಕು, ನಿಮ್ಮ ಮುಖದ ತೇಜಸ್ ಏನೋದು ಹೆಚ್ಚಾಗಬೇಕು, ಮುಖ ತೇಜಸ್ ಹೆಚ್ಚಾಗಬೇಕು, ಮೈ ಕಾಂತಿ ಹೆಚ್ಚಾಗಬೇಕು, ಬಂದವರು ನಿಮ್ಮನ್ನು ನೋಡಿ ಒಪ್ಪಿಕೊಳ್ಬೇಕು ಅಥವಾ ಮದುವೆನೂ ಮಾಡ್ಕೊಳ್ಬೇಕು. ಅಂದರೆ ಏನಪ್ಪ ಮಾಡಬೇಕು, ಒಂದು ಸಿಂಪಲ್ ರೆಮಿಡಿ ಹೇಳ್ಕೊಡ್ತೇನೆ ನಿಮಗೆ. ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಾ ಹೋಗಿ, ಕೊನೆಯಲ್ಲಿ ಹೇಳ್ಕೊಡೋಕೆ ಪ್ರಯತ್ನ ಮಾಡಿ. ತುಂಬ ಕೊನೆಯಲ್ಲಿ ಅಂತಲ್ಲಿ ಯಾವಾಗ ಹೇಳ್ಕೊಡ್ತೇನೆ ಗೊತ್ತಿಲ್ಲ, ಚಾನಲ್ ಚೇಂಜ್ ಮಾಡುವ ಹಾಗಿಲ್ಲ, ಚಾನಲ್ ಚೇಂಜ್ ಮಾಡಿದ್ರೆ ಹೋಯ್ತು, ಮತ್ತೆ ಏನು ಮಾಡುವಾಗಿಲ್ಲ, ಓಕೆನಾ. ಸೊ ಅದಕ್ಕೋಸ್ಕರ ಒಂದು ಸಣ್ಣ ರೆಮಿಡಿ ಹೇಳ್ಕೊಡ್ತೇನೆ, ಇದನ್ನು ಯಾರಿಗೂ ಬೇಕಾದರೂ ಹೇಳಿ, ನಿಮಗೆ 100% ಕೆಲಸ ಮಾಡುತ್ತೆ ಅದು. ಅದರ ಜೊತೆಗೆ ನೀವು ಬೇಕಾದರೂ ಅದನ್ನು, ಯಾರು ಬೇಕಾದರೂ ಅದನ್ನು ಯೂಸ್ ಮಾಡ್ಕೊಂಡು, ಮದುವೆ ಆಗದವರೇ ಅಂತಲ್ಲ, ಮದುವೆ ಆದವರು ಯೂಸ್ ಮಾಡಿ, ಆಗದವರು ಯೂಸ್ ಮಾಡಿ, ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು, ಮೈ ಕಾಂತಿ ಜಾಸ್ತಿ ಆಗುತ್ತೆ ಅಲ್ವಾ, ನಿಮ್ಮಲ್ಲಿ ಒಂದು ಆಕರ್ಷಣೆ ಬೆಲೆಗೆ ಸ್ಟಾರ್ಟ್ ಆಗುತ್ತೆ, ಶುಕ್ರನ ದೋಷಗಳು ಹೊರಟೋಗ್ತವೆ, ಈ ನಂಬರ್ ಸಮೇತ ಬ್ಯಾಲೆನ್ಸ್ ಆಗುತ್ತೆ, ಮದುವೆಗೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ನಿಮ್ಮನ್ನೋದು ಅತ್ಯುತ್ತಮ ರೀತಿಯಲ್ಲಿ ಮುಂದುವರಿಸ್ಕೊಂಡು ಹೋಗ್ತದೆ, ರೈಟ್ ತಾನೇ. ಸೊ ಅದಕ್ಕೋಸ್ಕರ ಕಾಯ್ತಾ ಕೂತ್ಕೊಳ್ಳಿ, ಹೇಳೋಕ್ಕೆ ಪ್ರಾರಂಭ ಮಾಡ್ತೀನಿ, ಓಕೆನಾ. ಸೊ ಗೊತ್ತಾಯ್ತು ನಿಮಗೆ, ನಂಬರ್ 6 ಯಾವ ರೀತಿಯಾಗಿ ಬ್ಯಾಲೆನ್ಸ್ ಮಾಡ್ಕೊಳ್ಬೋದು ಅಲ್ವಾ. ಇದು ನಮ್ಮ ಮನೆಯ ನಾರ್ತ್ ವೆಸ್ಟ್ ಕಾರ್ನರ್, ವಾಯುವೇದ ಭಾಗ, ಓಕೆನಾ. ನಮ್ಮ ಮನೆಯ ನಾರ್ತ್ ವೆಸ್ಟ್ ಕಾರ್ನರ್ ವಾಯುವೇದ ಭಾಗ ಆಗಿರ್ತದೆ, ಅದರಿಂದಾಗಿ ವಾಯುವೇದ ಭಾಗವನ್ನು ತುಂಬ ಚೆನ್ನಾಗಿ ಇಟ್ಕೊಳ್ಬೇಕು. ವಾಯುವೇದ ಭಾಗವನ್ನು ವಿಶೇಷ ರೀತಿಯಲ್ಲಿ ಯಾವುದೇ ರೀತಿಯಲ್ಲಿ ಕೂಡ ಡಂಪಿಂಗ್ ಇಲ್ಲದಂತೆ ಅದನ್ನು ಕ್ಲೀನಾಗಿ ಇಟ್ಕೊಳ್ಳೋದು ಅತ್ಯುತ್ತಮ ಅಂತ ಹೇಳ್ತೇನೆ. ಟಾಯ್ಲೆಟ್ ಉಂಟು, ಬಾತ್ರೂಮ್ ಉಂಟು ಅಥವಾ ಇನ್ನೇನು ಉಂಟಂದರೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ, ಅದರ ಬಗ್ಗೆ ಕೂಡ ಗಮನ ಕೊಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಖಂಡಿತ ಉಂಟು, ಓಕೆನಾ. ಇನ್ನು ನಂಬರ್ 7 ಏನಪ್ಪ ಮಾಡಿದೆ, ಖಂಡಿತ ಹೇಳ್ಕೊಡ್ತೇನೆ, ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ. ಹಲೋ, ಹಲೋ, ನಮಸ್ತೆ. ನಮಸ್ತೆ ಸರ್. ಯಾರು ಮಾತಾಡ್ತಿದ್ರಮ್ಮ, ಎಲ್ಲಿಂದ? ನಾನು ಮ್ಯಾಂಗ್ಳೂರಿಂದ, ಇದು ಶೈಲಜ ಹೇಳಿ. ಸರಿ, ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ನನ್ನ ಬಗ್ಗೆ ತಿಳ್ಕೊಳ್ಬೇಕು. ನಿಮ್ಮ ಹುಟ್ಟಿದ ದಿನಾಂಕ? ನಂದು 13/3 1978. ಸಮಯ ಹೇಳಿಮ್ಮ. ಮನೆ ಮಂಗಳದೇವಿ ಹತ್ರ. ಸಮಯ ಅಮ್ಮ? ಏನ್ ಹೇಳಿ ಸರ್? ಸಮಯ ಹೇಳಿಮ್ಮ. ಸಮಯ 1:30 ಸೋಮವಾರ. 1:30 ಮಧ್ಯಾಹ್ನ ನಮ್ಮ ರಾತ್ರಿನ? ಮಧ್ಯಾಹ್ನ. ಓಕೆ, ಹುಟ್ಟಿದಲ್ಲಿಮ್ಮ ಮಂಗಳದೇವಿ. ಮಂಗಳದೇವಿಲಿ ಹುಟ್ಟಿದ್ದು, ಓಕೆ. ಸೊ ಭರಣಿ ನಕ್ಷತ್ರ ನಮ್ಮ? ಭರಣಿ ನಕ್ಷತ್ರ, ಮೇಷರಾಶಿ. ಭರಣಿ ನಕ್ಷತ್ರ ಮೇಷರಾಶಿ ಜಾತಕಮ್ಮ ಇದು, ಓಕೆ. ಇದರಲ್ಲಿ 2-3 ಪ್ರಶ್ನೆ ಉಂಟಮ್ಮ, ಒಂದೇ ಪ್ರಶ್ನೆ ಅಂತೂ ಅಲ್ಲ, 2-3 ಪ್ರಶ್ನೆ ಇಲ್ಲಿ ಬರ್ತಾ ಉಂಟು. 2-3 ಪ್ರಶ್ನೆ ಅಂದರೆ, ಒಂದು ವೆಲ್ತ್ಗೆ ಸಂಬಂಧಪಟ್ಟಂತೆ, ಇನ್ನೊಂದು ನಿಮ್ಮ ಒಂದು ಜಾಗಕ್ಕೆ ಮನೆಗೆ ಸಂಬಂಧಪಟ್ಟಂತಮ್ಮ, ಮತ್ತು ಹಣಕಾಸಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳಮ್ಮ. ಏನು ತಿಳ್ಕೊಳ್ಬೇಕು ತಾ ಹೇಳಿಬಿಡಿ. ನಂದಂದ್ರೆ ಹಣಕಾಸಿನ ವಿಷಯ ಸಹ ಬೇಕು ಸರ್. ಆನಂದ್ರೆ ಇನ್ನೇನು ಬೇಕಮ್ಮ? ಅದೇ, ಮತ್ತೆ ಮನೆ ವಿಚಾರ ಸಹ ಬೇಕು. ಅದನ್ನೇ ಹೇಳಿದಮ್ಮ, ಮಲ್ಟಿಪಲ್ ಪ್ರಶ್ನೆ ಉಂಟು ಅಂತ. ಓಕೆ, ಸೊ ಈಗ ಆನ್ಸರ್ ಮಾಡ್ತೀನಮ್ಮ. ಇಲ್ಲಿ ಏನಾಗುತ್ತೆ ಅಂದರೆ, ಭರಣಿ ನಕ್ಷತ್ರ ಮೇಷರಾಶಿ ಜಾತಕಮ್ಮ ಇದು ರಾಹು ದಶೆ ನಡೀತಾ ಉಂಟು. ಏನು ರಾಹು ದಶೆ ನಡೀತಾ ಉಂಟು? ರಾಹು ದಶೆ ತುಂಬ ಸುಲಭ ಅಲ್ಲ. ರಾಹು ಏನು ಮಾಡ್ತಾನೆ, ಶನಿಯ ಹತ್ತಿರ ಇದ್ದಾನೆ, ಸುಖಸ್ಥಾನದಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನಮ್ಮ. ಕೆಲವೊಂದು ವಿಚಾರಗಳಲ್ಲಿ ವಿಪರೀತ ರೀತಿಯಲ್ಲಿ ಟೆನ್ಷನನ್ನು ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ. ತುಂಬ ಸುಲಭ ರೀತಿಯಲ್ಲಿ ನಿಮ್ಮನ್ನು ಹೋಗಲಿಕ್ಕೆ ಬಿಡ್ತಾ ಇಲ್ಲ. ಅದರಲ್ಲಿ ಕೂಡ ಪ್ರಶ್ನಾಕಾಲದಲ್ಲಿ ಪರವಾಗಿಲ್ಲ ಅಂತಾನೆ. ಪ್ರಶ್ನಾಕಾಲದಲ್ಲಿ ಏನು ಪ್ರಶ್ನೆ ಮಾಡಿದ್ದೀರಮ್ಮ, ಅದಕ್ಕೆ ಸಂಬಂಧಪಟ್ಟಂತೆ ಸೊಲ್ಯೂಷನ್ ಇದೆ ನಿಮಗೆ, ಪರವಾಗಿಲ್ಲ. ನಿಮಗೆ ಸೊಲ್ಯೂಷನ್ ಸಿಗುತ್ತೆ, ನಾನು ಸೊಲ್ಯೂಷನ್ ಹೇಳ್ಕೊಡ್ತೇನೆ. ಆ ಸೊಲ್ಯೂಷನ್ ವರ್ಕ್ ಆಗುತ್ತೆ, ಖಂಡಿತ ನಿಮಗೆ ಒಳ್ಳೆ ರೀತಿಯ ಒಂದು ರಿಸಲ್ಟ್ ಅದರ ಮುಖಾಂತರ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತಮ್ಮ, ಓಕೆನಾ. ಈಗ ನೀವೇ ಹೇಳಿದ್ರಮ್ಮ, ನಾನು ಮಂಗಳದೇವಿ ಹತ್ರ ಇದ್ದೇನೆ ಅಂತ, ಓಕೆನಾ. ಮಂಗಳದೇವಿ ಅಂತ ಮಂಗಳದೇವಿ ಟೆಂಪಲ್ಗೆ ಯಾವಾಗ ಹೋಗಿದ್ದೀರಮ್ಮ? ನಾನು ಈಗ ಫ್ರೈಡೆ ಎಲ್ಲ ಫ್ರೀ ಇರುವಾಗ ಹೋಗ್ತೇನೆ ಸರ್. ನೋಡಿ, ನೀವು ಫ್ರೀ ಇರುವಾಗ ಹೋಗುದಲ್ವಾ? ಅರ್ಥ ಆಯ್ತಾ? ನಾನು ಫ್ರೀ ಇದ್ದಾಗ ದೇವಸ್ಥಾನಕ್ಕೆ ಹೋಗ್ತೇನೆ. ಅಂದ್ರೆ ನನಗೆ ದೇವರು ಬೇಕಾಗಿಲ್ಲ, ಬಟ್ ನನಗೆ ಫ್ರೀ ಇದ್ದಾಗ ಮಾತ್ರ ಹೋಗ್ತೇನೆ. ಇದು ಒಳ್ಳೇದಲ್ಲಮ್ಮ, ಕಂಪಲ್ಸರಿ ಹೋಗ್ಲೇಬೇಕು. ನನ್ನ ಹತ್ತಿರ ದೇವರಿದ್ದಾರೆ, ನಾನು ಹೋಗ್ಲೇಬೇಕು. ಫ್ರೀ ಇರಲಿ ಇರದೇ ಇರಲಿ, ಏನಾದರೂ ನಾನು ಅದನ್ನ ಬಿಡುವು ಮಾಡ್ಕೊಂಡು ಹೋಗ್ಲೇಬೇಕು. ಇದು ಏನಾಗುತ್ತೆ ಇದು ನಿಮ್ಮ ಒಂದು ಕರ್ತವ್ಯವನ್ನು ಸೂಚಿಸ್ತದೆ, ಅಥವಾ ನಿಮ್ಗೆ ಒಂದು ರಿಸಲ್ಟ್ ಬೇಕೇ ಬೇಕು ಅನ್ನೋ ಒಂದು ವಿಚಾರವನ್ನು ಸೂಚಿಸ್ತಮ್ಮ, ಗೊತ್ತಾಯ್ತಾ? ಆಯಾರಾಮ್ ಗಯಾರಾಮ್ ಮಾಡುವ ಹಾಗಿಲ್ಲ, ಯಾಕಂದ್ರೆ ನಿಮ್ಮ ಪಕ್ಕದಲ್ಲೇ ಇರುವಂಥದ್ದು ಮಂಗಳದೇವಿ, ಪಕ್ಕದಲ್ಲಿ ಇರುವಂಥದ್ದು. ನಾನು ಮತ್ತೆ ಹೇಳ್ತೀನಮ್ಮ, ನಿಮ್ಮ ಜೀವನದಲ್ಲಿ ಹಣಕಾಸಿನ ವಿಚಾರದಲ್ಲಿ ನಿಮಗೆ ಸ್ಟೇಬಿಲಿಟಿ ಇಲ್ಲಮ್ಮ, ತುಂಬ ತೊಂದರೆಗೊಳಗಾಗಿರ್ತದೆ, ಹೌದಮ್ಮ? ಅದಕ್ಕೇನೆ ಅಲ್ಲಿ ವಾಪಸ್ ಕೊಡುದಿಲ್ಲ. ಅದೆಲ್ಲ ಕೊಡ್ಲಿಕ್ಕೆ ಯಾಕಮ್ಮ ಹೋಗುದು? ಅವರಲ್ಲಿ ಇದ್ದಾಗ ಕೊಡ್ತಾರೆ. ನಂಗೆ ಕೈಗೆ ಸ್ವಲ್ಪ ಹಣ ಆಗ್ತದೆ ಹೇಳಿ ನಾನು ಕೊಡ್ತೇನೆ. ಸರಿ, ಪರವಾಗಿಲ್ಲಮ್ಮ. ಈಗ ಏನಾಗುತ್ತೆ ಅಂದ್ರೆ, ವಿಷಯ ಏನಾಗುತ್ತೆ ಅಂದ್ರೆ, ನೀವೊಂದು ಮಾತು ಹೇಳಿದ್ರಿ, ಏನಂದ್ರೆ ನಾನು ಫ್ರೀ ಇದ್ದಾಗ ದೇವಸ್ಥಾನಕ್ಕೆ ಹೋಗ್ತೇನೆ ಅಂತ. ಆ ಹಣ ತಗೊಂಡವ್ರು ಆಚೆ ಹಾಗೇನೆ ಯೋಚನೆ ಮಾಡ್ತಾರೆ, ನನ್ನಲ್ಲಿ ಇದ್ದಾಗ ಕೊಡ್ತೇನೆ, ರೈಟಾ? ಸೊ ಈಗ ಏನ್ ಮಾಡ್ಬೇಕಮ್ಮ, ಸಣ್ಣ ಪರಿಹಾರ ಹೇಳ್ಕೊಡ್ತೀನಮ್ಮ. ಈ ಪರಿಹಾರವನ್ನು ಇವತ್ತಿನಲ್ಲಿ ಸ್ಟಾರ್ಟ್ ಮಾಡಿಮ್ಮ, ಇವತ್ತಿನ ಸ್ಟಾರ್ಟ್ ಮಾಡಿ ಒಳ್ಳೆ ರಿಸಲ್ಟ್ ಬರುತ್ತೆ. ಕಪ್ಪು ಉದ್ದನ್ನು ತೆಗೆದುಕೊಳ್ಳಿಮ್ಮ. ನೋಡಿಮ್ಮ, ಅದಕ್ಕೋಸ್ಕರ ಪರಿಹಾರ ಹೇಳ್ತಾ ಇದ್ದೀನಮ್ಮ. ಕಪ್ಪು ಉದ್ದು ತೆಗೆದುಕೊಳ್ಳಿಮ್ಮ. ಕಪ್ಪು ಉದ್ದನ್ನು ತೆಗೆದುಕೊಂಡು ಒಂದು ಹಿಡಿ ಕಪ್ಪು ಉದ್ದನ್ನು ತೆಗೆದುಕೊಂಡು ಆಂಟಿ ಕ್ಲಾಕ್ ವೈಸ್, ಅಂದ್ರೆ ಉಲ್ಟಾ, ಅಂದ್ರೆ 7 ಆಂಟಿ ಕ್ಲಾಕ್ ವೈಸ್ ಅಲ್ಲಿ ನಿಮ್ಗೆ ನೀವೇ ನಿವಾಳಿಸಿ ತೆಗೀರಿ, ಅಥವಾ ಮನೆಯಲ್ಲಿ ಯಾರಿದ್ದಾರೆ ಅವರಿಗೆ ನಿವಾಳಿಸಿ ತೆಗಲಿಕ್ಕೆ ಹೇಳಿಮ್ಮ. ಅದನ್ನ ಹರಿವ ನೀರಲ್ಲಿ ಬಿಡ್ತಾ ಬನ್ನಿ, ಅಥವಾ ದೂರ ಬಿಸಾಡಿಮ್ಮ.
ಮತ್ತೆ ಟಿ ವಿ ನೋಡಿ ನಾನು ಹೇಳೋಕೆ ಪ್ರಾರಂಭ ಮಾಡ್ತೇನೆ. ಸೊ ಮಂಗಳ ದೇವಿಂದ ಯಾರು ಕರೆ ಮಾಡಿದಾರೆ ಅವರು ಕಪ್ಪು ಉದ್ದನ್ನು ತೆಗೆದುಕೊಳ್ಳಿ, ಕಪ್ಪು ಉದ್ದು, ಓಕೆ ಕಪ್ಪು ಉದ್ದು ನಿಮಗೆ ಗೊತ್ತಿದೆ, ಒಂದು ಹಿಡಿ ತೆಗೆದುಕೊಳ್ಳಿ ಆ್ಯಂಟಿ ಕ್ಲಾಕ್ ವೈಸ್, ಉಲ್ಟ ನಿಮ್ಮ ದೇಹಕ್ಕೆ ಇಡೀ ದೇಹಕ್ಕೆ ನಿವಾಳಿಸಿ ತೆಗೆ, ಒಂದು ನಿವಾಳಿಸಿ ತೆಗೆದು ಅದನ್ನು ದೂರ ಬಿಸಾಡಿ ಅಥವಾ ಹರಿವ ನೀರಲ್ಲಿ ಬಿಡ್ತಾ ಬನ್ನಿ, ಒಳ್ಳೆ ರಿಸಲ್ಟ್ ಇದರ ಮುಖಾಂತರ ಸಿಗುತ್ತೆ. ಆನಂತರ ಸ್ವಲ್ಪ ತೊಗರ್ಬೇಳೆ, ಒಂದು ಹಿಡಿ ತೊಗರ್ಬೇಳೆನ ಹಿಡಿದುಕೊಂಡು ಅದರಲ್ಲಿ ಉಲ್ಟ ನಿವಾಳಿಸಿ ತೆಗೆದು, ಏಳು ಸುತ್ತು ನಿವಾಳಿಸಿ ತೆಗೆದು ಅದನ್ನು ಹರಿವ ನೀರಲ್ಲಿ ಬಿಡ್ತಾ ಬರಬೇಕು. ಅದನ್ನು ಇವತ್ತಿನಿಂದಲೇ ಸ್ಟಾರ್ಟ್ ಮಾಡಿ ಅಂತ ಹೇಳ್ತೇನೆ. ಅದು ಹರಿವ ನೀರಲ್ಲಿ ಬಿಡಿ, ದೂರ ಬಿಸಾಡಿ, ಯಾರು ಕಾಲು ಹಾಕದ ಜಾಗಕ್ಕೆ ಬಿಸಾಡಿ ಪರವಾಗಿಲ್ಲ. ಸೊ ಇವತ್ತೇ ಇದನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ಒಳ್ಳೆ ರಿಸಲ್ಟ್ ಬರುತ್ತೆ. ಕಡಿಮೆ ಅಂದರೂ ಕೂಡ 3 ತಿಂಗಳ ಕಾಲ ಇದನ್ನು ಮಾಡ್ಕೊಂಡು ಹೋಗಿ, ಖಂಡಿತ ಒಳ್ಳೆ ರಿಸಲ್ಟ್ ನಿಮಗೆ ಬಂದೇ ಬರುತ್ತಮ್ಮ, ಒಳ್ಳೇದಾಗಲಿ. ಓಕೆನಾ? ಗೊತ್ತಾಗ್ಬಿಡೋದು. ನಂಬರ್ 6 ಬಗ್ಗೆ ಮಾತಾಡ್ತೇನೆ ಈ ಬಗ್ಗೆ. ಅದರ ಜೊತೆಗೆ ನಂಬರ್ 7 ಏನಪ್ಪ ಮಾಡಿದಲ್ಲ, ನಂಬರ್ 7 ಬಂದು ಮಕ್ಕಳಿಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಒಳ್ಳೆ ರಿಸಲ್ಟನ್ನು ಕೊಡುತ್ತೆ. ಏನಪ್ಪ ಆಗುತ್ತೆ ಹೇಳಿಕೊಡ್ತೇನೆ, ಅದಕ್ಕಿಂತ ಮುಂಚೆ ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ, ಹಲೋ, ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ, ಯಾರು ಮಾತಾಡ್ತಿದ್ದೀರಮ್ಮ? ಎಲ್ಲಿಂದ? ಮ್ಯಾಂಗ್ಳೂರ್ನ ಮಾತಾಡೋದು, ನಿಶಾ ಅಂತ ಹೇಳಿ. ಸರಿ, ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ನಮ್ಮದೊಂದು ಜಾಗ ಉಂಟು ಗುರುಜಿ, ಅದನ್ನೆಲ್ಲ ನನಗೆ ಗೊತ್ತಾಗ್ಬೇಕು. ಜಾಗ? ನಾವು ಜಾಗ ಲ್ಯಾಂಡ್ ಜಾಗ ಉಂಟಲ್ಲ. ಹಲೋ ಹೇಳಿಮ್ಮ, ಜಾಗ ಏನಾಗ್ಬೇಕಮ್ಮ ಹೇಳಿ. ಅದು ನಾವು ಪರ್ಚೇಸ್ ಮಾಡಿದೆ ಗುರುಜಿ, ಅದು ಪರ್ಚೇಸ್ ಮಾಡಿ 1 ವರ್ಷ ಆಯ್ತು. ಅವರ ಹೆಸರಲ್ಲಿ ಎಲ್ಲ ನನ್ನ ಗಂಡ ಮಾಡಿ ಕೊಟ್ಟಿದೆ. 20 ಲಕ್ಷ ನನಗೆ ಅಡ್ವಾನ್ಸ್ ಕೊಟ್ಟಿದೆ, ಈ 60 ಲಕ್ಷ ಬರ್ಲಿಕ್ಕೆ ಉಂಟು. ಅವರು ಕೊಡುದಿಲ್ಲ, ಅದಕ್ಕೆ ಈಗ ಕೇಸ್ ಹಾಕಿದೆ, ಅದು ಸಿಗ್ತದಾ ಇಲ್ವಾ ಅಂತ. ಸರಿ, ನಿಮ್ಮ ಯಾರ ಹೆಸರಲ್ಲಿ ಜಾಗ ಉಂಟಮ್ಮ? ಅವರು ಹುಟ್ಟಿದ ದಿನಾಂಕ ಹೇಳಿಮ್ಮ. 14/10/1978 1978. ಓಕೆ, ಸಮಯ 11:30. ಯಾವಾಗ? ಮಾರ್ನಿಂಗ್ 11:30. ಓಕೆ, ಇದು ಯಾರ ಜಾತಕಮ್ಮ? ಇದು ಹೌದು, ನನ್ನ ಹಸ್ಬೆಂಡ್. ಹಸ್ಬೆಂಡ್, ಅವರ ಹೆಸರು ಹೇಳಿಮ್ಮ. ದಿನೇಶ್ ಅಂದ್ಲ? ಓಕೆ ಓಕೆ, ಹೇಳಿಕೊಡ್ತೀನಮ್ಮ. ನೋಡಿಮ್ಮ, ಖಂಡಿತ ಜಾಗದ ಹಣ ಬರುತ್ತೆ ಅಂತ ಇಂಡಿಕೇಶನ್ ನೋಡಮ್ಮ, ಡೆಫಿನೆಟ್ ಆಗಿ ಬರುತ್ತೆ. ನೀವು ಹೆದರುವಂಥ ಅವಶ್ಯಕತೆ ಇಲ್ಲ, ನಿಮ್ಮ ಪ್ರಯತ್ನ ಮುಂದುವರಿಸಿ. ಯಾಕಂದ್ರೆ ಇಷ್ಟವರೆಗೆ ತುಂಬ ತೊಂದರೆಯನ್ನು ಅನುಭವಿಸಿ ಬಂದಾಗಿದೆ. ಓಕೆ, ಇಷ್ಟವರೆಗೆ ಎಲ್ಲ ಪ್ರಾಬ್ಲಮನ್ನು ಅನುಭವಿಸಿ ಬಂದಾಗಿದೆ, ಎಲ್ಲವೂ ಕೂಡ ಆಗಿದೆ ಇದರಲ್ಲಿ. ಇದಕ್ಕಿಂತ ಮುಂಚೆಯೇ ಕೋರ್ಟ್ ಕಚೇರಿಗೆ ಹಾಕಬೇಕಂತ ನಿಮ್ಮಲ್ಲಿ ಯೋಚನೆ ಇತ್ತು, ಆ ಯೋಚನೆಯನ್ನು ಸ್ಪ್ಲಿಟ್ ಮಾಡಿ ಬಂದಿದ್ದೀರಾ ನೀವು. ಸೊ ಸ್ಪ್ಲಿಟ್ ಮಾಡಿ ಬಂದು ಈಗಿನ ಮಟ್ಟಕ್ಕೆ ನೋಡ್ಲಿಕ್ಕೆ ಹೋದರೆ ಅಂಥದ್ದೇನು ಸಮಸ್ಯೆ ಇಲ್ಲ. ಕೆಲವೇ ದಿನಗಳಲ್ಲಿ ಈ ಸಮಸ್ಯೆ ನಿವಾರಣೆ ಆಗುವಂಥ ಸಾಧ್ಯತೆ ಉಂಟಮ್ಮ. ನೀವು ಪ್ರಯತ್ನ ಮಾಡಬೇಕಷ್ಟೇ, ನಿರಂತರ ಪ್ರಯತ್ನ ಬೇಕು ನಿಮಗೆ, ತುಂಬ ಒಳ್ಳೆ ರೀತಿಯಲ್ಲಿ ರಿಸಲ್ಟ್ ಬರುತ್ತಮ್ಮ. ಅದಕ್ಕೋಸ್ಕರ ಪರವಾಗಿಲ್ಲ. ಈ ಜಾತಕದಲ್ಲಿ ಕೇತು ದಶ ನಡೀತಂಡಮ್ಮ. ಏನು ಕೇತು ದಶ ಏನು ಮಾಡ್ತಾನೆ? ಕೇತು ಚಂದ್ರನ ಜೊತೆ ಸೇರ್ಕೊಂಡಿದ್ದಾನೆ. ಏನಾದ್ರು ಗ್ರಹಣ ದೋಷ ಅಲ್ವಾ, ಕೇತುಗೆ ಸಂಬಂಧಪಟ್ಟಂತೆ ಇಲ್ಲಿ ಗ್ರಹಣ ದೋಷ ನಿರ್ಮಾಣ ಆಗಿಬಿಟ್ಟಿದೆ. ಅದಕ್ಕೋಸ್ಕರ ಆತ ಸ್ವಲ್ಪ ಪ್ರಾಬ್ಲಮನ್ನು ಜಾಸ್ತಿನೇ ಕ್ರಿಯೇಟ್ ಮಾಡ್ತಾ ಇದ್ದಾನೆ. ಅದರ ಜೊತೆಗೆ ಏನಾಗುತ್ತೆ, ಚಂದ್ರ ಭುಕ್ತಿ ನಡೀತಾ ಉಂಟು. ಈಗ ಚಂದ್ರ ಭುಕ್ತಿ ಕಳೆದು ಕೇತು ಭುಕ್ತಿ ಬರಬೇಕು ನಿಮಗೆ, ಅಲ್ಲ ಕುಜ ಭುಕ್ತಿ ಬರಬೇಕು. ಚಂದ್ರ ಭುಕ್ತಿ ಕಳೆದು ಕುಜ ಭುಕ್ತಿ ಅಂದರೆ 2000 ಇದೇ ಡಿಸೆಂಬರ್ ನಂತರ ಕುಜ ಭುಕ್ತಿ ಬರುತ್ತಮ್ಮ. ಈಗ ಚಂದ್ರ ಭುಕ್ತಿ ನಡೀತಾ ಉಂಟು, ಚಂದ್ರ ಭುಕ್ತಿ ತುಂಬ ಫೇವರೇಬಲ್ ಅಲ್ಲ, ಯಾಕಂದರೆ ಕೇತು ಜೊತೆ ಇದ್ದಾನೆ ಚಂದ್ರ. ಕುಜ ಭುಕ್ತಿ ಬರುವಾಗ ಈ ಒಂದು ವಿಷಯದಲ್ಲಿ ಏನು ಹಣ ಬರಲಿಕ್ಕೆ ಉಂಟಮ್ಮ, ಅದು ಬರುತ್ತೆ ನಿಮಗೆ. ಓಕೆನಾ? ಒಟ್ಟಾರೆ December 14 ಬರಲಿಮ್ಮ. ನೀವು ಪ್ರಯತ್ನ ಮಾಡಿ ಈಗಿಂದಲೇ, ಪರವಾಗಿಲ್ಲ. ಬಟ್ ಏನು ಇಂಡಿಕೇಶನ್ ಉಂಟು, ಹಣ ಬರುತ್ತೆ ಅಂತ ಇಂಡಿಕೇಶನ್ ಉಂಟು, ಅಂಥದ್ದೇನು ಪ್ರಾಬ್ಲಮ್ ಕ್ರಿಯೇಟ್ ಆಗುವಂತೆ ಕಾಣ್ತಾ ಇಲ್ಲಮ್ಮ. ಓಕೆನಾ? ಸರಿಮ್ಮ, ಏನು ಮಾಡಬೇಕಂತಿಲ್ಲ, ಸುಮ್ಮನೆ ಇದ್ದು ಬಿಡಿ, ನಿಮ್ಮ ಪ್ರಯತ್ನ ಮುಂದುವರಿಸ್ಕೊಂಡು ಹೋಗಿ. ಬೇಕಾದರೆ ಕೇತು ಎಲ್ಲಿದ್ದಾನೆ, ಕೇತು ಮೀನರಾಶಿಯಲ್ಲಿದ್ದಾನೆ. ಅದಕ್ಕೋಸ್ಕರ ನೀವೇನು ಮಾಡ್ಬೋದು, ಗಣಪತಿ ಟೆಂಪಲ್ಗೆ ಹೋಗಿ ನೀವೇನಾದರಲ್ಲಿ ಅವ್ರಿಗೆ ಅಪ್ಪದ ಸೇವೆಯನ್ನೆಲ್ಲ ಕೊಟ್ಟು ಬರ್ಬೋದಮ್ಮ. ಓಕೆನಾ? ಗೊತ್ತಾಗುತ್ತೆ ನಿಮಗೆ, ಅಪ್ಪದ ಸೇವೆಯನ್ನು ಗಣಪತಿ ಟೆಂಪಲ್ಗೆ ಹೋಗಿ ನೀವು ಕೊಟ್ಟು ಬರ್ಬೋದು. ಇದರ ಮುಖಾಂತರ ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಉಂಟಮ್ಮ. ಸೊ ಇಷ್ಟು ಮಾಡ್ಕೊಳ್ಳಿ, ಬೇರೆ ಏನು ಮಾಡಬೇಕಂತೇನಿಲ್ಲ. ಕುಜಾ ಭುಕ್ತಿ ಬಂದ ನಂತರ ಈ ಡೀಲ್ ಏನು ಉಂಟಮ್ಮ, ಅದು ಕ್ಲಿಯರ್ ಆಗುತ್ತೆ, ಏನು ತೊಂದರೆ ಇಲ್ಲ ಅಂತ ಹೇಳ್ತೇನೆ. ಓಕೆನಾ? ಮತ್ತೆ ಗುರುಜಿ, ನಿಮ್ಮದು ಸೆಲ್ ಮೊಬೈಲ್ ನಂಬರ್ ಉಂಟು, ಅದರಲ್ಲಿ ಮಾಡಿದ್ರೆ ನಿಮಗೆ ಸಿಗ್ತದ? ಯಾರಿಗೆ ಸಿಗ್ತದೆ? ಯಾರಿಗೆ ಮೊಬೈಲ್ ನಂಬರ್ಗೆ ಮಾಡಿದ್ರೆ ಮೊಬೈಲ್ ಸಿಗ್ತದೆ ನಿಮಗೆ, ನಂಬರ್ ಸಿಗ್ತದೆ. ಅದೇ ನಿಮಗೆ ಮಾತಾಡ್ಲಿಕ್ಕೆ ಆಗ್ತದ? ಅದು ಮಾತಾಡ್ಲಿಕ್ಕೆ ಇರುವುದಲ್ಲಮ್ಮ. ಅದಕ್ಕೆ ಹೇಳಿದ್ರು ನಿಮಗೆ ಅದೇ ಪರ್ಮಿಷನ್ ಕೇಳ್ಬೇಕಲ್ಲ ಅದಕ್ಕೆ. ಇಲ್ಲ, ಅದು ಮಾತಾಡ್ಲಿಕ್ಕೆ ಏನಿದೆ, ಮಾತಾಡ್ಬೋದು, ಪರಿಹಾರ ಇರುವುದಿಲ್ಲ ಅಲ್ಲಿ ಮಾತ್ರ. ಮಾತಾಡ್ಬೋದು ಅಷ್ಟೇ, ಊಟ ಆಯ್ತಾ, ಎಲ್ಲಿದ್ದೀರಿ, ಏನು ಅಷ್ಟೇ ಹೇಳ್ಬೋದು. ಯಾಕಂದ್ರೆ ನಾನು ತಿರುಗಾಟದಲ್ಲಿ ಇರ್ತೀನಮ್ಮ ಹೆಚ್ಚಾಗಿ, ಅರ್ಥ ಆಯ್ತಾ? ಲ್ಯಾಪ್ಟಾಪ್ ಒಳಗೆ ಇರುವುದಿಲ್ಲ. ನಿಮ್ಮ ಹತ್ರ ಬರ್ಬೇಕಂತ ಉಂಟು ದೂರ, ನಮ್ಮದಿಲ್ಲಿ ಮ್ಯಾಂಗ್ಳೂರ್ ಅಲ್ಲ ಗುರುಜಿ. ಅಲ್ಲೇ ಸಿಂಗಾಪುರ್ನಿಂದ ಬರ್ತಾರಮ್ಮ ಜನ. ಅವ್ರಿಗೆ ಮೀಟ್ ಮಾಡ್ಲಿಕ್ಕೆ ಇದ್ರೆ ಸಿಂಗಾಪುರ್ನಿಂದ ಬರ್ತಾರೆ, ದುಬೈಲಿಂದ ಬರ್ತಾರಮ್ಮ, ಎಲ್ಲಿಂದ ಬೇಕಾದ್ರೂ ಬರ್ತಾರೆ. ಅಲ್ಲಿಂದ ಇಲ್ಲಿಗೆ ಬರ್ಲಿಕ್ಕೆ 40 ನಿಮಿಷ ಅಮ್ಮ, ನಾನು ದಿನ ಹೋಗಿ ಬರ್ತೇನೆ ಮಂಗಳೂರಿಗೆ. ಮನಸ್ಸು ಬೇಕಮ್ಮ ಅಷ್ಟೇ, ಮನಸ್ಸಿದ್ರೆ ಮಾರ್ಗ. ಸರಿನಾ? ಮನಸ್ಸು ಮಾಡಿಮ್ಮ, ಒಳ್ಳೇದಾಗ್ಲಿ ತಾಯಿ. ಓಕೆ, ರೈಟ್, ಬಂದ್ಬೇಡ. ಸೊಕೆ ಅಲ್ವಾ, ಸೊಕೆ. ನಂಬರ್ 7 ಏನಪ್ಪ ಮಾಡುತ್ತೆ, ನಂಬರ್ 7 ಬಂದು ಮಕ್ಕಳಿಗೆ ಸಂಬಂಧಪಟ್ಟ ವಿಚಾರಗಳು. ಇದು ಕೂಡ ಫ್ಯಾಮಿಲಿಗೆ ಸಂಬಂಧಪಟ್ಟ ವಿಚಾರನೆ, ಮಕ್ಕಳಿಗೆ ಸಂಬಂಧಪಟ್ಟ ವಿಚಾರಗಳು ವಿಶೇಷ ರೀತಿಯಲ್ಲಿ ಇದು ಫಲಾಫಲವನ್ನು ಕೊಡುವಂಥದ್ದು. ಎರಡು ನಂಬರ್ ಚೆನ್ನಾಗಿದ್ದರೆ ಮಕ್ಕಳ ವಿಚಾರದಲ್ಲಿ ಪರವಾಗಿಲ್ಲ ಅಂತ ಹೇಳೋದು. ನಂಬರ್ 1 7 ಮಿಸ್ ಆದರೆ ಮಕ್ಕಳ ವಿಚಾರದಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬೋದು. ಒಂದು ವೇಳೆ ಮಕ್ಕಳಿದ್ದರೂ ಕೂಡ ಅವರು ಯಾವುದೋ ಒಂದು ಡಿಸಿಷನ್ ತಗೊಳ್ತಾರೆ ಅಥವಾ ಏನಾದರೂ ಮಾಡ್ತಾರೆ, ತಲೆನೇ ಇಲ್ಲದಂತೆ ಕೆಲಸ ಮಾಡಿ. ಯಾಕಂದರೆ ಕೇತುವಿನ ನಂಬರ್ ತಲೆ ಇಲ್ಲ ನೋಡಿ, ಸೊ ತಲೆನೇ ಇಲ್ಲದಂತೆ ಕೆಲಸ ಮಾಡಿದಂಥ ಪರಿಸ್ಥಿತಿ ಕೆಲವೊಂದು ಬಾರಿ ನಿರ್ಮಾಣ ಆಗುತ್ತೆ. ಅದಕ್ಕೋಸ್ಕರ 7 ನಂಬರ್ ಇರೋದು ಕೂಡ ತುಂಬ ಮುಖ್ಯ ಅಂತ ಹೇಳ್ತೇನೆ. 7 ನಂಬರ್
ನಂಬರ್ ಬಂದದ್ದು ಪಶ್ಚಿಮಕ್ಕೆ ಸಂಬಂಧಪಟ್ಟಂತೆ ಕೆಲಸ ಮಾಡಿದೆ. ಯಾವುದು ಪಶ್ಚಿಮ ದಿಕ್ಕಿಗೆ ಸಂಬಂಧಪಟ್ಟಿದೆ. ಪಶ್ಚಿಮ ದಿಕ್ಕೇ ಸರಿ ಇಲ್ಲ, ಪಶ್ಚಿಮ ದಿಕ್ಕು ತುಂಬಾನೇ ಏನು ಎತ್ತರ ತಗ್ಗಾಗಿಬಿಟ್ಟಿದೆ, ತುಂಬಾ ಪ್ರಾಬ್ಲಮ್ ಕ್ರಿಯೇಟ್ ಆಗಿಬಿಟ್ಟಿದೆ, ಟಾಯ್ಲೆಟ್ ಬಂದಿದೆ, ಬಾತ್ರೂಮ್ ಬಂದಿದೆ. ಪಶ್ಚಿಮದಲ್ಲಿ ಟಾಯ್ಲೆಟ್ ಬಾತ್ರೂಮ್ ಬರೋದು ಬರಲಿಕ್ಕೆ ಇಲ್ಲ, ಬಂದರೆ ಅದಕ್ಕೆ ಟ್ರೀಟ್ಮೆಂಟ್ ಇದೆ, ಅದನ್ನು ಮಾಡ್ಕೊಳ್ಬೇಕಾಗುತ್ತೆ. ಅದರ ಜೊತೆಗೆ ಅಲ್ಲಿ ಪ್ಲಾಂಟ್ ಇಟ್ಬಿಟ್ಟಿದ್ದೀರಾ ಅಥವಾ ಹಸಿರು ಕಲರ್ ಕೊಟ್ಬಿಟ್ಟಿದ್ದಾರೆ, ಇದರಲ್ಲೆಲ್ಲ ಪ್ರಾಬ್ಲಮ್ ಅನ್ನು ಕ್ರಿಯೇಟ್ ಮಾಡುವಂಥ. ಅದಕ್ಕೋಸ್ಕರ ಈ ಪಾರ್ಟ್ ಏನು ಬ್ಯಾಲೆನ್ಸ್ ಮಾಡಬೇಕು, ಮನೆಯ ಪಶ್ಚಿಮದ ಭಾಗವನ್ನು ಮೊದಲನೇದಾಗಿ ಬ್ಯಾಲೆನ್ಸ್ ಮಾಡ್ಕೊಳ್ಳಿ, ಅತ್ಯುತ್ತಮ ರೀತಿಯಲ್ಲಿ ಕೆಲಸ ಅಂತೂ ಮಾಡಿಯೇ ಮಾಡ್ತಾ ಇದ್ದೀನಿ ನಿಮಗೆ. ಓಕೆನಾ? ಇನ್ನು ಅದನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಬೇಕು ಅಥವಾ ನಂಬರ್ ಇಲ್ಲ ಅಂದರೆ ಏನಪ್ಪ ನಿಮಗೆ ಉಂಟಾಗ್ಬೋದು, ಏನು ಪರಿಣಾಮಗಳು ಉಂಟಾಗ್ಬೋದು, ಅದರ ಬಗ್ಗೆ ಹೇಳಿಕೊಡ್ತೇನೆ ಕರೆಯಲ್ಲಿದ್ದಾರೆ. ಜಸ್ಟ್ ಮಾತಾಡಬೇಡ. ಹಲೋ 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 ಸರ್, ನಮಸ್ತೆ. ನಮಸ್ತೆ, ಕೇಶವ್ ಅಂತ. ಕೇಶವ್ ಅವರು ಎಲ್ಲಿಂದ? ಸ್ವಲ್ಪ ಜೋರಾಗಿ ಮಾತಾಡಿ ಸರ್. ನಾನು ಏಯಾಡಿಯಿಂದ. ಏಯಾಡಿಯಿಂದ. ಓಕೆ, ಯಾರ ಬಗ್ಗೆ ತಿಳ್ಕೊಬೇಕು ಸರ್? ನನ್ನ ಬಗ್ಗೆ. ನಿಮ್ಮ ಹುಟ್ಟಿದ ದಿನಾಂಕ? ದಿನಾಂಕ 15/5/59. 15/5/1959. ಓಕೆನಾ? ಹೌದು. ಸಮಯ? ಸಮಯ 6:30. 6:30 ಬೆಳಿಗ್ಗೆನಾ ರಾತ್ರಿ ಸಂಜೆನಾ? ಬೆಳಿಗ್ಗೆ. ಬೆಳಿಗ್ಗೆ ಬೆಳಿಗ್ಗೆ 6:30. ಅಟಿಯಮ್ಮ ಸರ್. ಹಾಂ. ಹುಟ್ಟಿದ್ದೆಲ್ಲಿ? ಅಳಕೆ. ಅಳಕೆ ಮಂಗಳೂರು. ಮಂಗಳೂರು ಅಳಕೆ ಅಲ್ವಾ? ಹೌದು. ಓಕೆ. ಆಶ್ಲೇಷ ನಕ್ಷತ್ರ ಸರ್ ಇದು? ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ ಜಾತಕ ಸರಿನಾ? ಸರಿನಾ ಸರ್ ಅದು? ಹಾಂ. ಓಕೆ. ಸೊ ಈ ಜಾತಕದ ಏನುಂಟಂದರೆ ಈಗಿನ ಮಟ್ಟದಲ್ಲಿ ಕಾರ್ಯಕ್ಷೇತ್ರದ ಬಗ್ಗೆ ನಿಮಗೆ ಪ್ರಶ್ನೆ ಇರ್ತದೆ. ಅನಂತರ ನಿಮಗೆ ವಿಶೇಷ ರೀತಿಯಲ್ಲಿ ಒಂದು ಹಣಕಾಸಿನ ಬಗ್ಗೆ ಚಿಂತೆಯ ಪ್ರಶ್ನೆ ಸರ್. ಹೇಳಿ, ಏನು ಪ್ರಶ್ನೆ ಉಂಟು ಸರ್? ಪ್ರಶ್ನೆ ಏನಿದೆ ಸರ್ ಹೇಳಿ ಸರ್. ಪ್ರಶ್ನೆ ಹಣಕಾಸು. ಹಣಕಾಸು. ಓಕೆ. ಕಾರ್ಯಕ್ಷೇತ್ರ ಹೇಗಿದೆ ಸರ್? ತೊಂದರೆ ಇಲ್ಲ. ಓಕೆ. ಹಣಕಾಸಿನ ಹಣಕಾಸು ಸ್ಟಕ್ ಆಗಿರ್ತದೆ ಸರ್. ಹಣಕಾಸು ಬರಲಿಕ್ಕೆ ತುಂಬ ಸುಲಭದಲ್ಲಿ ಬಿಡುವುದಿಲ್ಲ ಅಂತ ಹೇಳ್ತೇನೆ. ಯಾಕಂದರೆ ಇಲ್ಲಿ ಒಂದು ಮಾತು ಹೇಳ್ತೇನೆ ನಿಮಗೆ, ನಿಮ್ಮ ಜಾತಕದಲ್ಲಿ ಏನಾಗುತ್ತೆ ಅಂದರೆ ಕುಜ ದಶ ನಡೀತು ನೋಡಿ ನಿಮಗೆ. ನಿಮ್ಮ ಜಾತಕದಲ್ಲಿ ಗುರು ವಕ್ರಿ ಮತ್ತು ಶನಿ ಕೂಡ ವಕ್ರಿ. ಈ ವಕ್ರಿ ಗ್ರಹಗಳು ಏನು ಮಾಡ್ತವೆ ಅಂದರೆ ಆರ್ಗನೈಸ್ ಮಾಡಲಿಕ್ಕೆ ಬಿಡುವುದಿಲ್ಲ ಅಂತ ಅರ್ಥ ಆಯ್ತಾ ನಿಮಗೆ? ಆರ್ಗನೈಸ್ ಆಗುವುದಿಲ್ಲ ಯಾವುದರಲ್ಲಿ ಕೂಡ. ಯಾವುದರಲ್ಲಿ ಕೂಡ ನೀವು ಆರ್ಗನೈಸ್ ಮಾಡಲ್ಲ. ಈಗ ನಿಮ್ಮ ಮನೆಗೆ ಬಂದು ನಿಮ್ಮ ಕಬಾಟನ್ನು ನಾನು ಓಪನ್ ಮಾಡಿ ನೋಡಿದರೆ ಅನಾರ್ಗನೈಸ್ ಮಾಡಿದಂಥ ಬಟ್ಟೆಗಳಿರ್ತವೆ. ಅರ್ಥ ಆಯ್ತಾ? ಹಾಂ, ಈಗ ಗೊತ್ತಾಯಿತು ನಿಮಗೆ. ಅದಕ್ಕೋಸ್ಕರ ಆರ್ಗನೈಸ್ ಮಾಡಲಿಕ್ಕೆ ಕಲಿಬೇಕು, ಎಲ್ಲವನ್ನು ಕೂಡ ಸಿಸ್ಟಮೆಟಿಕ್ಕಾಗಿ ಇಟ್ಕೊಳ್ಳಿಕ್ಕೆ ಕಲಿಬೇಕು. ಮನೆಯನ್ನು ಸಮೇತ ಸಿಸ್ಟಮೆಟಿಕ್ಕಾಗಿ ಇಟ್ಕೊಳ್ಬೇಕು. ಆಗ ನಿಮಗೆ ಈ ಸಮಸ್ಯೆಯಿಂದ ಹೊರಬರಲಿಕ್ಕೆ ಸಾಧ್ಯ ಉಂಟು. ಅದನ್ನು ಮಾಡಲಿಕ್ಕೆ ಆಗಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಯಾಕಂದರೆ ಯಾವಾಗ ಗುರು ವಕ್ರಿಯಾಗಿ ಬಿಡ್ತಾನೆ, ಆರ್ಗನೈಸ್ ಮಾಡಲ್ಲ ಅಂತ. ವೆಲ್ ಪ್ಲಾನರ್ ಅಲ್ಲ, ಪ್ಲಾನಿಂಗ್ ಮಾಡಲಿಕ್ಕೆ ಆಗೋದಿಲ್ಲ, ಪ್ಲಾನಿಂಗ್ ಸರಿ ಇರುವುದಿಲ್ಲ. ಅದಕ್ಕೋಸ್ಕರ ಹಣಕಾಸುಗಳನ್ನು ಕಳ್ಕೊಂಡಿರ್ತೀರಾ. ಅದಕ್ಕೋಸ್ಕರ ಹಣಕಾಸು ಯಾರಿಂದಾದರೂ ಇದ್ದರೆ ನಿಮಗೆ ಬರಲಿಕ್ಕೆ ಬಿಡುವುದಿಲ್ಲ ಅಂತ ಇಂಡಿಕೇಷನ್. ಯಾಕಂದರೆ ಅಷ್ಟಮದಲ್ಲಿ ಶನಿ ಇದ್ದುಕೊಂಡು ಅದು ಕೂಡ ವಕ್ರಿಯಾಗಿ ಇದ್ದುಕೊಂಡು ಆತ ಏನು ಮಾಡ್ತಾನೆ, ಧನಸ್ಥಾನಕ್ಕೆ ದೃಷ್ಟಿ ಇಟ್ಟು ಬಿಟ್ಟಿದ್ದಾನೆ. ಅದಕ್ಕೋಸ್ಕರ ಅಲ್ಲಿ ಪ್ರಾಬ್ಲಮ್ ಅನ್ನೋದ ಕ್ರಿಯೇಟ್ ಮಾಡ್ತಾನೆ. ಇದರ ಬಗ್ಗೆ ತುಂಬ ಗಮನ ಕೊಡಬೇಕು ಸರ್. ಅರ್ಥ ಆಯ್ತಾ? ಓಕೆ. ಸೊ ಏನು ಪರಿಹಾರ ಮಾಡ್ಕೊಳ್ಬೋದು ಅಲ್ವೇ, ಹಣಕಾಸಿನ ತೊಂದರೆ ಏನನ್ನು ಪರಿಹಾರ ಮಾಡ್ಕೊಳ್ಬೋದು. ನೀವೇನು ಮಾಡಬೇಕಂದ್ರೆ ಪರಿಹಾರಗಳನ್ನು ವಿಶೇಷ ರೀತಿಯಲ್ಲಿ ಆ ಶನಿಗೆ ಸಂಬಂಧಪಟ್ಟಂತೆ ಪರಿಹಾರ ಬೇಕು. ಕಪ್ಪು ಎಳ್ಳಿಂದ ನಿವಾಳಿಸಿ ತೆಗೆದು, ಕಪ್ಪು ಎಳ್ಳನ್ನು ಇಟ್ಕೊಂಡು ಆ್ಯಂಟಿ ಕ್ಲಾಕ್ ವೈಸ್ 7 ಸುತ್ತು ನಿವಾಳಿಸಿ ತೆಗೆದು ಅದನ್ನು ಹರಿವ ನೀರಲ್ಲಿ ಬಿಡಿ, ಅಥವಾ ದೂರ ಬಿಸಾಡಿ. ಇದರ ಮುಖಾಂತರ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತದೆ. ಆನಂತರ ಏನು ಮಾಡಬೇಕು, ಹಣಕಾಸಿಗೆ ಸಂಬಂಧಪಟ್ಟಂತೆ ಕುಜನಿಗೆ ಅಂದರೆ ಈ ಯಾವುದು ತೊಗರಿಬೇಳೆ, ತೊಗರಿಬೇಳೆಯಿಂದ ನಿವಾಳಿ ಸಿಗೋದು, ಅದನ್ನು ಕೂಡ ಹರಿವ ನೀರಲ್ಲಿ ಬಿಡ್ತಾ ಬರಬೇಕು ಅಥವಾ ದೂರ ಬಿಸಾಡಬೇಕು. ಇದೆರಡನ್ನು ಪ್ರತಿದಿನ ಮಾಡ್ಕೊಳ್ಬೇಕು. ಬಟ್ ಯಾವಾಗ ಮಾಡಬೇಕು ನೋಡಿ, ಈಗ ಏನಾಗುತ್ತೆ ಧನು ರಾಶಿಯಲ್ಲಿ ಚಂದ್ರ ಇದ್ದಾನೆ, ಚಂದ್ರ ವೃಷಭ ರಾಶಿಗೆ ಬರಬೇಕು. ಅರ್ಥ ಆಯ್ತಾ ಸರ್? ಚಂದ್ರ ವೃಷಭ ರಾಶಿಗೆ ಬಂದಾಗ, ಚಂದ್ರ ಯಾವಾಗ ವೃಷಭ ರಾಶಿಗೆ ಬರಬೇಕು, ನಿಮ್ಮ ಕ್ಯಾಲೆಂಡರ್ಲ್ಲಿ ನೋಡ್ಕೊಳ್ಳಿ, ಚಂದ್ರ ಯಾವಾಗ ವೃಷಭ ರಾಶಿಗೆ ಬರ್ತಾನೆ ಆ ದಿನ ಇದನ್ನು ಸ್ಟಾರ್ಟ್ ಮಾಡ್ಕೊಳ್ಬೇಕು. ಖಂಡಿತ ಒಳ್ಳೆ ರಿಸಲ್ಟ್ ನಿಮಗೆ ಬಂದೇ ಬರ್ತದೆ ಸರ್. ಓಕೆನಾ? ಓಕೆ, ಒಳ್ಳೇದಾಗ ಸರ್, ಹೋಗಿ ಬನ್ನಿ ಕರೆ ಮಾಡೋದಕ್ಕೆ. ತುಂಬ ತುಂಬ ಧನ್ಯವಾದಗಳು ತಮಗೆ. ಓಕೆ, ರೈಟ್. ಸೊ ನಂಬರ್ 7 ವಿಶೇಷ ರೀತಿಯಲ್ಲಿ ಆರ್ಗನೈಸ್ ಮಾಡಲಿಕ್ಕೆ ನಂಬರ್ 7 ಬೇಕು. ಆನಂತರ ಮಕ್ಕಳಿಗೆ ಸಂಬಂಧಪಟ್ಟಂಥ ವಿಚಾರಲ್ಲಿ ಮಕ್ಕಳಿಂದ ಸುಖ ಬೇಕು, ಮಕ್ಕಳಾಗಬೇಕು, ಮಕ್ಕಳಾಗ್ತಾನೆ ಇಲ್ಲ, ಅಥವಾ ಒಂದುಂಟು ಎರಡು ಆಗಬೇಕು, ಗಂಡು ಮಗು ಇದೆ ಹೆಣ್ಣು ಮಗು ಏನಾದರೂ ಒಂದು ವಿಚಾರ ವಿಶೇಷದಲ್ಲಿ ಆತ ನಿಮಗೆ ಏನು ಮಾಡ್ತಾನೆ ಅಂತ ಒಂದು ತೊಂದರೆಗಳನ್ನು ಕೆಲವೊಂದು ಬಾರಿ ಕೊಡ್ಬೋದು ಅಂತ ಹೇಳ್ತೇನೆ ಈ ನಂಬರ್ ಮಿಸ್ ಆಗಿದ್ದಾಗ. ಒಳ್ಳೆದಿದ್ದಾಗ ಪರವಾಗಿಲ್ಲ, ಮಕ್ಕಳ ವಿಚಾರದಲ್ಲಿ ನೀವು ತುಂಬ ಚೆನ್ನಾಗಿ ಹೋಗ್ತೀರಾ, ಆರ್ಗನೈಸ್ ಮಾಡ್ತೀರಾ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತೀರಾ, ಎಲ್ಲವನ್ನು ಕೂಡ ಪ್ಲಾನಿಂಗ್ ಮಾಡಿ ಕೆಲಸ ಮಾಡ್ತೀರಾ, ಪ್ಲಾನ್ ಮಾಡಿ ಕೆಲಸ ಮಾಡ್ತೀರಾ, ಅದೇ ರೀತಿ ಯಾರಲ್ಲೂ ಕೂಡ ಇಮೋಷ್ನಲ್ ಆಗಿ ಬೆರೆತು ಹೋಗ್ತೀರಾ, ಇದೆಲ್ಲ ಫಲಾಫಲಗಳನ್ನು ಈ 7ನೇ ನಂಬರಿಂದ ಪಡ್ಕೊಳ್ಳಿಕ್ಕೆ ನಮಗೆ ಸಾಧ್ಯ ಉಂಟು. ಬ್ಯಾಲೆನ್ಸ್ ಹೇಗೆ ಮಾಡ್ಕೊಳ್ಬೋದು ಅದನ್ನು ಖಂಡಿತ ಹೇಳಿಕೊಡ್ತೇನೆ ನಿಮಗೆ. ಅದರ ಜೊತೆಗೆ ನಮ್ಮ ಮೈಕಾಂತಿ ಹೆಚ್ಚು ಮಾಡಬೇಕು ಅಥವಾ ಮುಖದ ಕಾಂತಿ ಹೆಚ್ಚು ಮಾಡಬೇಕು, ಅದು ಏನಪ್ಪ ಅದಕ್ಕೆ ಒಂದು ಸಣ್ಣ ಪರಿಹಾರ ಉಂಟು ಅಥವಾ ಏನನ್ನು ಮಾಡ್ಕೊಳ್ಬೇಕು, ಯಾವಾಗ ಖಂಡಿತ ಅದರ ಬಗ್ಗೆ ಮಾತಾಡ್ತೇನೆ ನಿಮಗೆ. ನಂಬರ್ 7ಗೆ ಸಂಬಂಧಪಟ್ಟಂತೆ ವಿಶೇಷ ರೀತಿಯಲ್ಲಿ, ಸೊ ನಂಬರ್ 7 ಇಲ್ಲ ಅಂದರೆ ಏನೋ ದುಡುಕುತನದ ಕೆಲಸ ಕಾರ್ಯಗಳನ್ನು ಮಾಡಿ, ತಲೆನೇ ಖರ್ಚು ಮಾಡಿದ ಕೆಲಸ ಕಾರ್ಯ ಮಾಡಿ ತೊಂದರೆಗೆ ಸಿಕ್ಕಾಕೊಳ್ತಾ ಇರೋದು ಇಂಡಿಕೇಷನ್ ಅದು. ಇನ್ನು ಆ ನಂಬರ್ ವಿಶೇಷ ರೀತಿಯಲ್ಲಿ ಮಕ್ಕಳಿಗೆ ಸಂಬಂಧಪಟ್ಟ ಕೆಲಸ ಮಾಡಿದೆ, ಮಕ್ಕಳು ಚೆನ್ನಾಗಿರಬೇಕು, ಮಕ್ಕಳಾಗಬೇಕು, ಮಕ್ಕಳ ಅಭಿವೃದ್ಧಿ ಬೇಕು ಅಂತಾದರೂ ಕೂಡ ಈ ನಂಬರ್ ತುಂಬ ಚೆನ್ನಾಗಿ ಕೆಲಸ ಮಾಡಲೇಬೇಕು. ಈ ನಂಬರ್ ಚೆನ್ನಾಗಿ ಕೆಲಸ ಮಾಡಿದರೆ ವಿಶೇಷ ರೀತಿಯಲ್ಲಿ ಅದು ನಿಮಗೆ ಪ್ರೋಗ್ರೆಸ್ಸನ್ನು ಖಂಡಿತ ಕೊಡಬಲ್ಲದು. ಒಂದು ವೇಳೆ ಆ ನಂಬರ್ನ ಬ್ಯಾಲೆನ್ಸ್ ಮಾಡಬೇಕಾದ್ರೆ ಗೋಲ್ಡನ್ ಕಲರ್ನ ಗಡಿಯಾರವನ್ನು ಕಟ್ಟಿಕೊಳ್ಳೋದು ಅತ್ಯಂತ ಸೂಕ್ತ ಅಂತ ಹೇಳ್ತೇನೆ. ಗೋಲ್ಡನ್ ಕಲರ್ ಗಡಿಯಾರವನ್ನು ಕಟ್ಟಿಕೊಳ್ಳೋದು ಅತ್ಯಂತ ಸೂಕ್ತ ಯಾವಾಗ ಈ 7 ನಂಬರ್ ಕೆಲಸ ಮಾಡಬೇಕಾದ್ರೆ. ತುಂಬ ಚೆನ್ನಾಗಿ ಅದು ಕೆಲಸ ಮಾಡುತ್ತೆ ನಿಮಗೆ. ಆನಂತರ ಮನೆಯ ವೇಸ್ಟ್ ಕಾರ್ನರ್ ಅಂದರೆ ಪಶ್ಚಿಮದ ಭಾಗವನ್ನು ವಿಶೇಷ ರೀತಿಯಲ್ಲಿ ನೀವೇನು ಮಾಡಬೇಕು, ಆರ್ಗನೈಸ್ ಮಾಡಿಡಬೇಕು. ತುಂಬ ಚೆನ್ನಾಗಿ ಅದು ಕೂಡ ಕೆಲಸ ಮಾಡುತ್ತೆ. ಇನ್ನು ಅದಕ್ಕಿಂತ ಮುಂದೆ ಹೋಗಿ ಇನ್ನೂ ಕೂಡ ಮಾಡ್ಬೋದು ನೀವು. ಏನಂದರೆ ಅದರಲ್ಲಿ ಮೆಟಲ್ನ
ವಿಂಡ್ ಚೈಮ್ ಬರುತ್ತೆ ಚೈನಾದಲ್ಲಿ, ಗೊತ್ತಾ ನಿಮಗೆ, ಮೆಟಲ್ನ ವಿಂಡ್ ಚೈಮ್ ಬರುತ್ತೆ. ಆ ಮೆಟಲ್ನ ವಿಂಡ್ ಚೈಮನ್ನು ಕೂಡ ನೀವು ಪಶ್ಚಿಮದಲ್ಲಿ ಹಾಕ್ಕೊಂಡಾಗ ಅಲ್ಲೂ ಅದು ಕೂಡ ಕೆಲಸ ಮಾಡುತ್ತೆ. ಬಟ್ ಅದನ್ನು ಹಾಕಬೇಕಾದ್ರೆ ಅದರ ಬಗ್ಗೆ ತುಂಬ ನಾಲೆಜ್ ಬೇಕು, ಸುಮ್ಮನೆ ಹಾಕುವಾಗಿಲ್ಲ. ಬಟ್ ಅದನ್ನು ಹಾಕ್ಕೊಂಡು ಕೂಡ ಏನಾಗುತ್ತೆ, ಮೆಟಲ್ ಎನರ್ಜಿ ಏನೋದು ಬ್ಯಾಲೆನ್ಸ್ ಆಗುತ್ತೆ, ಅಥವಾ ಆಕಾಶ ತತ್ವ ಏನೋದು ಬ್ಯಾಲೆನ್ಸ್ ಆಗುತ್ತೆ ವಿಶೇಷ ರೀತಿಯಲ್ಲಿ. ಓಕೆನಾ, ಇದೆರಡನ್ನು ಕೂಡ ಮಾಡ್ಕೊಂಡಾಗ ಅದಕ್ಕೂ, ಆದರೆ ಸುಲಭ ರೀತಿಯಲ್ಲಿ ಗೋಲ್ಡನ್ ಕಲರ್ ಗಡಿಯಾರವನ್ನು ಕಟ್ಟಿಕೊಂಡಾಗ ಚೆನ್ನಾಗಿ ಕೆಲಸ ಮಾಡಿದೆ. ಅದರ ಜೊತೆಗೆ ಎಲ್ಲೋ ಒಂದು ಕಡೆ ಪಶ್ಚಿಮವನ್ನು ಬ್ಯಾಲೆನ್ಸ್ ಮಾಡಿ ಇಟ್ಕೊಂಡಾಗ, ನಾರ್ತ್ ವೆಸ್ಟರ್ನ ವಾಯುವ್ಯ ಮತ್ತು ಪಶ್ಚಿಮವನ್ನು ಬ್ಯಾಲೆನ್ಸ್ ಮಾಡಿ ಇಟ್ಕೊಂಡಾಗ ಅದು ವಿಶೇಷ ರೀತಿಯಲ್ಲಿ ಕೆಲಸ ಅಂತೂ ಮಾಡಿಯೇ ಮಾಡುತ್ತೆ. ಓಕೆನಾ, ಗೊತ್ತಾಗ್ಬಿಡ್ತು. ಈಗ ನಾನು ಹೇಳಿದೆ ನಿಮಗೆ ಒಂದು ಪರಿಹಾರ ಹೇಳಿಕೊಡ್ತೇನೆ ಅಂದರೆ, ನಂಬರ್ ಸಿಕ್ಸ್ಗೆ ಸಂಬಂಧಪಟ್ಟಂತ ವಿಶೇಷ ರೀತಿ ನೀವೇನು ಮಾಡಬೇಕಂದ್ರೆ, ಯಾರಿಗಾದರೂ ಕೂಡ ಈಗ ಮದುವೆ ಆಗ್ತಾ ಇಲ್ಲ ಅಥವಾ ಅಟ್ರಾಕ್ಷನ್ ಆಗ್ತಾ ಇಲ್ಲ, ಮೈಕಾಂತಿ ಇಲ್ಲ, ತುಂಬ ತೊಂದರೆ, ಶುಕ್ರನ ದೋಷ ಉಂಟಾಗಿಬಿಟ್ಟಿದೆ, ಈ ರೀತಿಯೆಲ್ಲ ಇದ್ದಾಗ ಅಲ್ವಾ, ಯಾರಿಗೆ ಬೇಕಾದರೂ ಕೂಡ ಸಣ್ಣ ಮಕ್ಕಳಿಂದ ಹಿಡಿದು ಯಾರಿಗೆ ಬೇಕಾದರೂ ಕೂಡ ಇದನ್ನು ಮಾಡ್ಕೊಳ್ಬೋದು ನೀವು, ಪರವಾಗಿಲ್ಲ. ನೀವೇನು ಮಾಡಬೇಕು, ಸ್ನಾನ ಮಾಡುವಾಗ ಅಲ್ವಾ, ಸ್ನಾನ ಮಾಡಬೇಕಾದ್ರೆ ನೀವು ಸ್ನಾನ ಮಾಡುವಾಗ ಏನು ಮಾಡಬೇಕು, ಸ್ವಲ್ಪ ಹಾಲು, ಓಕೆನಾ, ಇದನ್ನು ಬರೆದಿಟ್ಕೊಳ್ಬೇಕಾದ್ರೆ ಸ್ವಲ್ಪ ಹಾಲು, ಒಂದು ಸ್ವಲ್ಪ ಅಲ್ವಾ, ಒಂದು ಕಾಲು ಲೋಟ ಸ್ವಲ್ಪ ಹಾಲು ಅದನ್ನು ನೀರಿಗೆ ಹಾಕ್ಕೊಳ್ಬೇಕು. ಸ್ವಲ್ಪ ಹಾಲು, ಸ್ವಲ್ಪ ಗಂಜಲು, ಗಂಜಲು ಅಂದರೆ ಗೋಮೂತ್ರ, ಸ್ವಲ್ಪ ಗೋಮೂತ್ರ, ಒಂದು ಸ್ಪೂನ್ನಷ್ಟು ಗೋಮೂತ್ರ, ಒಂದು ಸ್ವಲ್ಪ ಹಾಲು. ಆನಂತರ ಸೆಗಣಿ, ಸೆಗಣಿ ಕೂಡ ಯಾವುದು, ಸ್ವಲ್ಪ ಸ್ವಲ್ಪ ಅಂದರೆ ಉಗುರಿನಷ್ಟು ಕೂಡ ಸಾಕು, ಉಗುರಿನಷ್ಟು ಕೂಡ ಸ್ವಲ್ಪ ಸೆಗಣಿಯನ್ನು ನೀರಿಗೆ ಹಾಕ್ಕೊಳ್ಬೇಕು. ಆನಂತರ ಎರಡು ಕಲ್ಲುಪ್ಪು, ಕಲ್ಲುಪ್ಪು ಅಂದರೆ ನಾವು ಏನು ಅಡುಗೆಗೆ ಉಪಯೋಗ ಮಾಡ್ತೇವೆ, ಕಲ್ಲುಪ್ಪು, ಸಣ್ಣ ಉಪ್ಪಲ್ಲ ಕಲ್ಲುಪ್ಪು, ಎರಡು ಕಲ್ಲು ಕಲ್ಲುಪ್ಪನ್ನು ಅದಕ್ಕೆ ಹಾಕ್ಕೊಳ್ಬೇಕು. ಆನಂತರ ಸ್ವಲ್ಪ ಅರಶಿನ, ಓಕೆ, ಸ್ವಲ್ಪ ಅರಶಿನವನ್ನು ನಮ್ಮ ನೀರಿಗೆ ಸ್ನಾನ ಮಾಡೋ ನೀರಿನಲ್ಲಿ ಹಾಕ್ಕೊಳ್ಬೇಕು. ಇಷ್ಟು ಸಾಕು. ಇಷ್ಟು ಹಾಕ್ಕೊಂಡು ಏನು ಮಾಡಬೇಕು, ಪ್ರತಿನಿತ್ಯ ಸ್ನಾನ ಮಾಡಬೇಕು ಅಷ್ಟೇ. ಏನು ಮಾಡಬೇಕು, ಸ್ವಲ್ಪ ಹಾಲು, ಸ್ವಲ್ಪ ಗಂಜಲು, ಗಂಜಲು ಅಂದರೆ ಗೋಮೂತ್ರ, ಸ್ವಲ್ಪ ಗೋಮೂತ್ರನ ಹಾಕ್ಕೊಳ್ಬೇಕು. ಆನಂತರ ಸ್ವಲ್ಪ ಸೆಗಣಿ, ಎಲ್ಲೋ ನಿಮಗೆ ಸಿಗುತ್ತೆ ನೋಡಿ, ಏನು ನಾವು ಮನೆಯಲ್ಲಿ ಕೆಲವರೆಲ್ಲ ಉರಿಸ್ತಾರೆ ನೋಡಿ, ಏನು ಕುಂಡ ಮಾಡಿ, ಹೋಮಕುಂಡ ಮಾಡಿ ಉರಿಸ್ತಾರೆ ಮನೆಯಲ್ಲಿರ್ತದೆ, ಸೊ ಅದರಲ್ಲಿ ಸ್ವಲ್ಪ ತೆಗೆದುಕೊಂಡು ಒಂದು ಉಗುರಿನಷ್ಟು ಸಾಕು, ಅಷ್ಟು ತೆಗೆದುಕೊಳ್ಬೇಕು. ಆನಂತರ ಏನು ಮಾಡಬೇಕು, ಎರಡು ಕಲ್ಲುಪ್ಪನ್ನು ತೆಗೆದುಕೊಳ್ಬೇಕು, ಒಂದೆರಡು ಕಲ್ಲುಪ್ಪನ್ನು ತೆಗೆದುಕೊಂಡು ನೀರಿಗೆ ಹಾಕಬೇಕು. ಆನಂತರ ಸ್ವಲ್ಪ ಅರಶಿನದ ಪೌಡರ್ನ ಹಾಕಿ ಅದನ್ನು ಕಲಸಿ ಅದರಲ್ಲಿ ಸ್ನಾನ ಮಾಡಬೇಕಪ್ಪ. ಪ್ರತಿದಿನ ಇದನ್ನು ಮಾಡ್ತಾ ಬನ್ನಿ. ಹಾಲು ಬೇಕಾದರೆ ಸ್ವಲ್ಪ ಹೆಚ್ಚು ತಗೊಳ್ಳಿ, ಬೇಕಾದರೆ ಒಂದು ಕಾಲು ಲೋಟಕ್ಕಿಂತ ಹೆಚ್ಚು ಹಾಲನ್ನು ತೆಗೆದುಕೊಳ್ಳಿ. ಹಾಲು ಕಚ್ಚಾ ಹಾಲಿರಬೇಕು, ಕಚ್ಚಾ ಹಾಲಂದರೆ ಬಿಸಿ ಮಾಡಿದ ಹಾಲಿದ್ರೆ ತುಂಬ ಒಳ್ಳೆಯದು, ಬಿಸಿ ಮಾಡಿದಾದರೂ ಕೂಡ ಪರವಾಗಿಲ್ಲ, ಅದನ್ನು ತೆಗೆದುಕೊಳ್ಬೇಕು. ಇದನ್ನು ಮಾಡಿ ನೋಡಿ, ಒಂದು 15 ದಿವಸ ಹೋಗುವಾಗಲೇ ಮೈಕಾಂತಿ ಯಾವ ರೀತಿ ಬರಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತದೆ, ಅಥವಾ ಮದುವೆ ಆಗೋದವರಿಗೆ ಯಾವ ರೀತಿಯೆಲ್ಲ ಆಪರ್ಚುನಿಟಿ ಬರುತ್ತೆ ನೋಡಿ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಮಾಡಿ ನೋಡಿ, ಗೆದ್ದೇ ಗೆಲ್ತೀರಿ, ಈ ನಂಬರ್ ಕೂಡ ಬ್ಯಾಲೆನ್ಸ್ ಅಂತ ಆಗಿ ಆಗುತ್ತೆ. ಓಕೆ, ನಾನು ಮಾತಾಡ್ತೀನಿ ಈ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಕರೆಯಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ ಗುರುಜಿ, ನಮಸ್ತೆ. ನಮಸ್ತೆ, ಯಾರು ಮಾತಾಡ್ತಿದ್ದೀರಿ ಸರ್? ಇಲ್ಲಿಂದ ಪುತ್ತೂರಿಂದ ಗುರುಜಿ, ಮಾಧವ್ ಅಂತ ಹೇಳಿ. ಸರ್, ಯಾರ ಬಗ್ಗೆ ತಿಳ್ಕೋಬೇಕು ಸರ್? ನನ್ನ ಬಗ್ಗೆ ತಿಳ್ಕೋಬೇಕು ಗುರುಜಿ. ಸರಿ, ನಿಮ್ಮ ಹುಟ್ಟಿದ ದಿನಾಂಕ? 4/2/66 ಬೆಳಿಗ್ಗೆ 5 ಗಂಟೆಗೆ. ಬೆಳಿಗ್ಗೆ 5 ಗಂಟೆಗೆ? ಹೌದು ಗುರುಜಿ. ಸರಿ, ಹುಟ್ಟಿದಲ್ಲಿ ಸರ್ ತಾವು? ಪುತ್ತೂರು ಸರ್, ಪುತ್ತೂರು ಗುರುಜಿ. ಓಕೆ, ಪುತ್ತೂರಲ್ಲಿ ಹುಟ್ಟಿದ್ದು. ಪುನರ್ವಸು ನಕ್ಷತ್ರನಾ? ಹೌದು ಗುರುಜಿ. ಪುನರ್ವಸು ನಕ್ಷತ್ರ, ಮಿಥುನ್ ರಾಶಿ ಜಾತಕ. ಈ ಜಾತಕದಲ್ಲಿ ಮಲ್ಟಿಪಲ್ ಕ್ವಶನ್ ಇದೆ ಸರ್, ಕ್ವಶನ್ ಮಾಡಿ ಸರ್, ನೀವೇ ಪ್ರಶ್ನೆ ಮಾಡಿ ಸರ್. ಸರ್, ಪ್ರಶ್ನೆ ಮಾಡಿ ಸರ್. ಮನೆ ಒಂದು ಕಟ್ಟಬೇಕಂದ್ರೆ ಪ್ರಯತ್ನ ಆಗ್ತಾ ಇಲ್ಲ, ಸಮಸ್ಯೆ ಏನಾದರೂ ಒಂದು ಸಮಸ್ಯೆ ಅಡಚಣೆ ಬರ್ತಾ ಇದೆ. ಓಕೆ, ನೋಡಿ ಸರ್, ಮಾತಾಡ್ತೀನಿ ನಿಮಗೆ. ಇಲ್ಲೇನಾಗುತ್ತೆ ಅಂದರೆ, ವಿಶೇಷ ರೀತಿಯಲ್ಲಿ ನೀವೇನೇ ಕೆಲಸ ಮಾಡಲಿಕ್ಕೆ ಹೋದ್ರೂ ಕೂಡ ಈಗಿನ ಮಟ್ಟದಲ್ಲಿ ನೋಡಿದ್ರೆ ಮೋಸ ಹೋಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಉಂಟು ಸರ್, ಗೊತ್ತಾಗುತ್ತಾ? ನೀವೆಲ್ಲೋ ಒಂದು ಕಡೆ ಏನೇ ಮಾಡಲಿಕ್ಕೆ ಹೋದ್ರೂ ಕೂಡ ಮೋಸ ಹೋಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಉಂಟು. ಸ್ವಲ್ಪ ಕೇರ್ಫುಲ್ ತಗೊಳ್ಬೇಕು, ಕೇರ್ ತಗೊಳ್ಬೇಕನ್ನ ಅನಿವಾರ್ಯತೆ ನಿಮ್ಮ ಪಾಲಿಗೆ ಅಂತ ಖಂಡಿತ ಉಂಟು. ಇಲ್ಲೇನಾಗುತ್ತೆ ಅಂದರೆ, ಶುಕ್ರದಶ ನಡೀತಾ ಉಂಟು ನಿಮಗೆ. ಓಕೆನಾ, ಶುಕ್ರದಶ ನಡೀತಾ ಉಂಟು. ಶುಕ್ರನಲ್ಲಿ ಈಗ ಸೂರ್ಯಭಕ್ತಿ ನಡೀತಾ ಉಂಟು. ಏನು ಸೂರ್ಯಭಕ್ತಿ ನಿಮಗೆ ಮನೆ ಮಾಡಲಿಕ್ಕೆ ಬಿಡ್ತಾನಾತ? ಕಷ್ಟ ಅಂತ ಹೇಳ್ತೇನೆ, ಸ್ಟ್ರಗಲ್ ಮಾಡಿಸ್ತಾನೆ ತುಂಬ. ನೀವು ಪ್ರಯತ್ನ ಮಾಡ್ತೀರ ಅಷ್ಟೇ, ನಿಮ್ಮ ಪ್ರಯತ್ನ ನಿಷ್ಪ್ರಯೋಜಕವಾಗುತ್ತೆ, ಪ್ರಯತ್ನ ಮಾಡಲಿಕ್ಕೆ ಬಿಡೋದಿಲ್ಲ. ಯಾಕಂದರೆ ಪ್ರಯತ್ನ ಮಾಡಿ ಡಿಸ್ಕನೆಕ್ಟ್ ಆಗುತ್ತೆ ಅಂತ ಇಂಡಿಕೇಷನ್ ಸರ್. ಹಲೋ, ಗೊತ್ತಾಯ್ತಾ? ನೀವು ಪ್ರಯತ್ನ ಮಾಡ್ತೀರಾ, ಬಟ್ ಪ್ರಯತ್ನ ಅಲ್ಲಿ ಫಲವನ್ನೇ ಕೊಡೋದಿಲ್ಲ, ಡಿಸ್ಕನೆಕ್ಟ್ ಆಗುತ್ತೆ. ಪ್ರಯತ್ನ ಮುಂದುವರಿಯುತ್ತೆ, ಬಟ್ ಡಿಸ್ಕನೆಕ್ಟ್ ಆಗುತ್ತೆ, ಆಗುವುದಿಲ್ಲ ಅಂತ ಇಂಡಿಕೇಷನ್ ಉಂಟು ಸರ್. ಈಗ ಕೂಡ ಆಗುವುದಿಲ್ಲ ಅಂತಲೇ ಇಂಡಿಕೇಷನ್ ಉಂಟು, ಆಗುವುದಿಲ್ಲ, ಮನೆ ಮಾಡಲಿಕ್ಕೆ ಬಿಡ್ತಾ ಇಲ್ಲ, ಮನೆ ಮಾಡಲಿಕ್ಕೆ ಬಿಡ್ತಾ ಇಲ್ಲ. ಅದರ ಜೊತೆಗೆ ಆರೋಗ್ಯದ ಬಗ್ಗೆ ತುಂಬ ಗಮನ ಕೊಡಬೇಕಂತ ಇಂಡಿಕೇಷನ್ ಉಂಟು ಸರ್. ಅರ್ಥ ಆಯ್ತಾ? ಆಯ್ತು ಸರ್. ಓಕೆ, ಹಾಗಾದ್ರೆ ಈಗ ನೀವು ಶುಕ್ರದೇಶದಲ್ಲಿ ಮನೆ ಮಾಡ್ತಿರಲ್ಲೋ, ಅದನ್ನು ಹೇಳಿಕೊಡ್ತೀನಿ. ಶುಕ್ರದೇಶದಲ್ಲಿ ಮನೆ ಮಾಡ್ತಿರಲ್ಲೋ, ನೀವು ಏನಾಗುತ್ತೆ ಶುಕ್ರದೇಶದಲ್ಲಿ ನಿಮಗೆ? ಶುಕ್ರದೇಶದಲ್ಲಿ ಮನೆ ಮಾಡುವಂಥ ಯೋಗ ಅಂತೂ ಖಂಡಿತ ಇದೆ ನಿಮಗೆ, ಬಟ್ ಡಿಲೇ. ಓಕೆ, ಅದು ಇಟ್ ವಿಲ್ ಟೇಕ್ ಟೈಮ್, ಅಂದರೆ ಸ್ವಲ್ಪ ಸಮಯ ತಗೊಳ್ಳುತ್ತೆ, ಬೇಗನೆ ಆಗುವುದಿಲ್ಲ, ಬೇಗನೆ ಆಗುವಂಥದ್ದಿಲ್ಲ. ಅದರಲ್ಲೂ ಕೂಡ ಏನು ಪ್ರಶ್ನಾಕಾಲದಲ್ಲಿ ಯಾರು ಬಂದಿದ್ದಾರೆ, ಪ್ರಶ್ನಾಕಾಲದಲ್ಲಿ ಮಾಂದಿ ಮತ್ತು ಕೇತು ಬಂದಿದ್ದಾರೆ. ಅದಕ್ಕೇನೆ ಹೇಳಿದ್ದು ನೀವೇ ಪ್ರಶ್ನೆ ಮಾಡಿ ಅಂತ, ಯಾಕಂದರೆ ಪ್ರಶ್ನೆ ಡೇಂಜರ್ ಆಗಿರ್ತದೆ, ಡೇಂಜರ್ ಆಗಿರ್ತದೆ, ಅಥವಾ ಆ ಕಾರ್ಯವನ್ನು ಮಾಡಲಿಕ್ಕೆ ಹೋದಾಗ ಅದು ವಿಶೇಷ ರೀತಿಯಲ್ಲಿ ಡೇಂಜರ್ ಆಗಿ ಪರಿಣಾಮವನ್ನು ಬೀಳ್ಬೋದು. ಅದಕ್ಕೋಸ್ಕರ ಯಾವ
ಯಾವುದೇ ಪ್ರಯತ್ನವನ್ನು ಈಗ ಮಾಡಲಿಕ್ಕೆ ಹೋಗೋದು ಬೇಡ ಅಂತ ಹೇಳ್ತೇನೆ. ಆಗುವಂಥ ಸಾಧ್ಯತೆಗಳು ಈಗ ತೀರಾ ಕಡಿಮೆ, ಸ್ವಲ್ಪ ದಿನ ವೆಯ್ಟ್ ಮಾಡಿ ಅಂತ ಹೇಳ್ತೇನೆ. ಅದರಲ್ಲೂ ಕೂಡ ಎಲ್ಲಿವರೆಗೆ ಸೂರ್ಯಭುಕ್ತಿ ಮುಗಿಯುವವರೆಗೆ, ಅಟ್ಲೀಸ್ಟ್ ಸೂರ್ಯಭುಕ್ತಿ ಮುಗಿಯುವವರೆಗೆ ವೆಯ್ಟ್ ಮಾಡಿ ಅಂತ ಹೇಳ್ತೇನೆ. ಆನಂತರ ಪ್ರಯತ್ನ ಮಾಡಿ, ಖಂಡಿತ ಒಳ್ಳೆ ಫಲ ಸಿಗುತ್ತೆ ನಿಮಗೆ. ಇದರಲ್ಲಿ ಹಲವಾರು ದೋಷಗಳಿವೆ ಸರ್ ಈ ಜಾತಕದಲ್ಲಿ, ನಿಮ್ಮ ದೈವಕ್ಕೆ ಸಂಬಂಧಪಟ್ಟಂತೆ, ದೇವರಿಗೆ ಸಂಬಂಧಪಟ್ಟಂತೆ, ಕುಲದೇವರಿಗೆ ಸಂಬಂಧಪಟ್ಟಂತೆ ಹಲವಾರು ದೋಷಗಳಿವೆ, ಅದನ್ನೆಲ್ಲ ನಿವಾರಣೆ ಮಾಡ್ಕೊಳ್ಬೇಕಾಗುತ್ತೆ. ಆನಂತರ ಇಲ್ಲಿ ಕೇತು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇಲ್ಲ, ಲಗ್ನದಲ್ಲಿ ಮಾಂದಿ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ. ಉಸಿರಾಟ ತೊಂದರೆಗಳನ್ನು ಕೊಡಬಲ್ಲ, ಆರೋಗ್ಯದ ವಿಚಾರದಲ್ಲಿ ತುಂಬ ಪ್ರಾಬ್ಲಮ್ ಅನ್ನು ಕ್ರಿಯೇಟ್ ಮಾಡಬಲ್ಲ, ಇದರ ಬಗ್ಗೆ ತುಂಬ ಗಮನ ಕೊಡಬೇಕಾದ ಅನಿವಾರ್ಯತೆ ಉಂಟು ಸರ್. ಯಾವತ್ತಾದರೂ ಪರ್ಸನಲ್ ಆಗಿ ಬಂದು ಜಾತಕವನ್ನು ತೋರಿಸಿದೆ ಪರಿಹಾರವನ್ನು ಖಂಡಿತ ಹೇಳಿಕೊಡಬಲ್ಲೆ, ತುಂಬ ಚೆನ್ನಾಗದು ವರ್ಕ್ ಆಗುತ್ತೆ ನಿಮಗೆ. ಬಟ್ ಒಂದು ವಿಚಾರ ಅಂದ್ರೆ ಖಂಡಿತ ಸರ್, ಮನೆ ವಿಚಾರದಲ್ಲಿ ದುಡುಕಬೇಡಿ ಅಂತ ಹೇಳ್ತೇನೆ, ಅನ್ಯಥಾ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಓಕೆನಾ? ಸರಿ ಸರ್, ಸರಿ, ಒಳ್ಳೆಯದಾಗಲಿ ಸರ್, ಹೋಗ್ಬನ್ನಿ ಕರೆ ಮಾಡೋದಕ್ಕೆ. ತುಂಬ ತುಂಬ ಧನ್ಯವಾದಗಳು. ನೋಡಿ, ಇಂಥ ಜಾತಕ ಕೆಲವೊಮ್ಮೆ ಬಂದಾಗ ನಾನು ಕೂಡ ಏನು ಮಾಡೋ ಹಾಗಿಲ್ಲ ಅಂತ, ಡೇಂಜರ್ ಇರುವಾಗ ನಾವು ಆನ್ಸರ್ ಮಾಡೋ ಹಾಗೇನಿಲ್ಲ, ಅದು ಡೇಂಜರ್ ಇರುವಾಗ ಅದು, ಯಾಕಂದರೆ ತುಂಬ ಪ್ರಾಬ್ಲಮ್ ತೋರಿಸ್ತಾವೆ. ನೀವೇನೇ ಮಾಡಿದ್ರೂ ಫೇಲ್ಯೂರ್ ಆಗ್ತೀರಾ, ಮಾಡಲಿಕ್ಕೇ ಬಿಡ್ತಾ ಇಲ್ಲ, ಮೋಸ ಹೋಗಿಬಿಡ್ತೀರಾ, ಅಥವಾ ನೀವು ಅಂಥ ಜಾಗವನ್ನೇ ಪರ್ಚೇಸ್ ಮಾಡ್ತೀರಾ, ಅಲ್ಲಿ ದೈವ ದೇವರಿಗೆ ಸಂಬಂಧಪಟ್ಟಂತೂ ಎಲ್ಲ ಕೂಡ ಇರಲಿಕ್ಕೆ ಸ್ಟಾರ್ಟ್ ಮಾಡಬೇಕು, ಆಗ ನಿಮಗೆ ಅದರ ಮುಖಾಂತರ ಪುನಃ ಪ್ರಾಬ್ಲಮ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ಹೇಳೋದು, ಸೊ ಇಂಥ ಒಂದು ಸಮಸ್ಯೆ ಇದ್ದಾಗ ಸ್ವಲ್ಪ ಜಾಗ್ರತೆ ಮಾಡಬೇಕಾಗ್ತದೆ. ನೆಕ್ಸ್ಟ್ ಟೈಮ್ ಕ್ವೆಶ್ಚನ್ ಮಾಡಿದಾಗ ಅದೆಲ್ಲ ಅದು ತಪ್ಪಿ ಹೋದರೆ ಪರವಾಗಿಲ್ಲ ಅಲ್ವಾ, ಅದೆಲ್ಲ ತಪ್ಪಿ ಹೋಯ್ತಪ್ಪ ಒಳ್ಳೇದು ಬಂದ್ಬಿಡ್ತು, ಓಕೆ ನೋ ಪ್ರಾಬ್ಲಮ್, ಆಗ ಹೇಳ್ಬೋದು ಅಲ್ವಾ. ಇಲ್ಲ ಅಂದರೆ ನಮಗೆ ನೆಗೆಟಿವ್ ಏನು ಹೇಳಬೇಕಾಗುತ್ತೆ. ಆದರೆ ಇಲ್ಲಿವರೆಗೆ ಸೂರ್ಯಭುಕ್ತಿ ನಡೀತಾ ಉಂಟು, ಸೂರ್ಯಭುಕ್ತಿ ಕಳೆದ ನಂತರ ಪರವಾಗಿಲ್ಲ, ಓಕೆ, ಕಳೆದ ನಂತರ ಪರವಾಗಿಲ್ಲ. ಬಟ್ ಗುರುದೇಶದಲ್ಲಿ ಗ್ರೋತ್ ಇದೆ ನಿಮಗೆ, ಓಕೆ, ಗ್ರೋತ್ ಅಂತೂ ಕೊಟ್ಟೆ ಕೊಡ್ತಾನೆ. ಗುರುದೇಶದಲ್ಲಿ ಗ್ರೋತ್ ಇದೆ, ತೊಂದರೆ ಕೂಡ ಇದೆ, ಮೋಸ ಹೋಗುವಂಥದ್ದು ಕೂಡ ಇದೆ, ಗ್ರೋತ್ ಕೂಡ ಇದೆ, ಎರಡು ಕೂಡ ನಿಮ್ಮ ಪಾಲಿಗೆ ಇರುವಂಥದ್ದು. ರಾಜೇಶ್ ಅವರೇ, ಒಳ್ಳೆಯದಾಗಲಿ, ನಿಮಗೆ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು. ನಂಬರ್ 7 ಬಗ್ಗೆ ಗೊತ್ತಾಯ್ತು ನಿಮಗೆ, ರೈಟ್ ತಾನೆ? ಸೊ ಈಗ ನಂಬರ್ 8 ಬಗ್ಗೆ ಮಾತಾಡ್ಬಿಡೋಣ. ನಂಬರ್ 8 ಬಂದು ಪೃಥ್ವಿತತ್ವಕ್ಕೆ ಸಂಬಂಧಪಟ್ಟಂತೆ, ವಿಶೇಷ ರೀತಿಯಲ್ಲಿ ಕೆಲಸ ಮಾಡ್ತಾರೆ. ಪೃಥ್ವಿತತ್ವಕ್ಕೆ ಸಂಬಂಧಪಟ್ಟ ಥಾಟ್ ಪ್ಲೈನಲ್ಲಿ ಬರುವಂಥದ್ದು, ಮತ್ತು ಪ್ರಾಕ್ಟಿಕಲ್ ಲೈನಲ್ಲಿ ಬರುವಂಥದ್ದು, ಇಲ್ಲ ಪ್ರಾಕ್ಟಿಕಲ್ಗೆ ಸಂಬಂಧಪಟ್ಟಂತೆ ಕೂಡ ನಂಬರ್ 8 ವಿಶೇಷ ರೀತಿಯಲ್ಲಿ ಇದು ಕೆಲಸ ಮಾಡಿ ಮಾಡಿದೆ. ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಈ ನಂಬರ್ ಬೇಕೇ ಬೇಕಾಗುತ್ತೆ. ಕಾರ್ಯಕ್ಷೇತ್ರಗಳಲ್ಲಿ ತುಂಬ ಚೆನ್ನಾಗಿ ಹೆಸರು ಗಳಿಸಬೇಕು, ಅಥವಾ ಕಾರ್ಯಕ್ಷೇತ್ರದಲ್ಲಿ ತುಂಬ ಚೆನ್ನಾಗಿ ಹೋಗಬೇಕು, ಅಥವಾ ಕಾರ್ಯಕ್ಷೇತ್ರವನ್ನು ಇಟ್ಟುಕೊಂಡು ಅದರಲ್ಲೇ ಹೆಸರು ಗಳಿಸಬೇಕು, ಅಥವಾ ಅಲ್ಲದೆ ಅಧಿಕಾರ ವರ್ಗಕ್ಕೂ ಕೂಡ ನಮಗೆ ಹೋಗಬೇಕಾದ್ರೆ ಈ ಒಂದು ಪಾರ್ಟ್ ಏನುಂಟು, ಅಥವಾ ನಂಬರ್ 8 ಏನುಂಟು, ಅದು ನಿಮಗೆ ಕೆಲಸ ಮಾಡಲೇಬೇಕಾಗ, ಅದು ಕೆಲಸ ಮಾಡಿದ್ರೇ ನಿಮಗೆ ಅದು ವಿಶೇಷ ರೀತಿ ನಿಮ್ಮನ್ನು ಅದು ಮುಂದುವರಿಸ್ಕೊಂಡು ಹೋಗ್ತದೆ. ಅನ್ಯಥಾ ಇಲ್ಲ, ಇಲ್ಲಿ ಕೂಡ ಏನಾಗುತ್ತೆ, ಥಾಟ್ಸನ್ನು ಕೊಡೋದಿಲ್ಲ, ಒಳ್ಳೆ ಥಾಟ್ಸ್ ಬರಬೇಕು ಅಥವಾ ಕ್ರಿಯೇಟಿವಿಟಿ ಐಡಿಯಾ ಬರಬೇಕಂತ ಅದು ಕೊಡೋದಿಲ್ಲ ಈ ನಂಬರ್. ಇಲ್ಲಿ ಎಲ್ಲಿ ಕೂಡ ಫೇಲ್ ಆದರೂ ಕೂಡ ಅಂಥದ್ದೇ ಪರಿಣಾಮಗಳು ಉಂಟಾಗುವಂಥ ಸಾಧ್ಯತೆ ತುಂಬ ಜಾಸ್ತಿ. ಎಲ್ಲೊಂದು ಕಡೆ ನಿಮಗೆ ವಿಶೇಷ ರೀತಿಯಲ್ಲಿ ಥಾಟ್ಸ್ ಇಲ್ಲ, ಥಾಟ್ಸ್ ಏನೋ ಬರ್ತಾನೇ ಇಲ್ಲ, ಕ್ರಿಯೇಟಿವಿಟಿ ಐಡಿಯಾನೇ ಇಲ್ಲ, ಏನು ಮಾಡೋಕ್ಕೆ ಗೊತ್ತಾಗೋದಿಲ್ಲ, ಪ್ಲಾನ್ ಮಾಡಲಿಕ್ಕೆ ಆಗೋದಿಲ್ಲ, ಅಂತ ಸಮಸ್ಯೆಗಳು ಕೂಡ ಇದರ ಮುಖಾಂತರ ಸಮೇತ ನಿರ್ಮಾಣ ಆಗ್ತವೆ. ನಂಬರ್ 8 ಇಲ್ಲದೇ ಇರುವಾಗ, ನಂಬರ್ 8 ಇದ್ದರೆ ಪರವಾಗಿಲ್ಲ, ತುಂಬ ಚೆನ್ನಾಗಿ ಮುಂದುವರಿತಾರೆ ನೀವು ಅಲ್ವಾ. ನಿಮ್ಮದು ನಂಬರ್ ಎಲ್ಲೋ ಒಂದು ಕಡೆ ಡೇಟ್ ಆಫ್ ಬರ್ತ್ ಬಂದು 8 ಬಂದುಬಿಡ್ತು, ಅಥವಾ 26 ಬಂದುಬಿಡ್ತು, 17 ಬಂದುಬಿಡ್ತು, ಈ ನಂಬರ್ ಫುಲ್ಫಿಲ್ ಆಯಿತು, ಆಗ ಅಂಥದ್ದೇನು ಪ್ರಾಬ್ಲಮ್ ಆಗೋದಿಲ್ಲ ನಿಮಗೆ. ಆಗ ಎಲ್ಲ ರೀತಿಯಲ್ಲಿ ಕೂಡ ಅದು ನಿಮ್ಮನ್ನು ಮುಂದುವರಿಸ್ಕೊಂಡು ಹೋಗ್ತದೆ, ಒಳ್ಳೆ ಥಾಟ್ಸನ್ನು ಕೊಡ್ತದೆ, ಒಳ್ಳೆ ಕೆಲಸವನ್ನು ಕೊಡ್ತದೆ. ಬಟ್ ಕೆಲಸ ಮಾಡಿಕೊಂಡೆ ನೀವು ಹೋಗಬೇಕಂತ ಇಂಡಿಕೇಷನ್ ಕೂಡ ಕೊಡ್ತದೆ. ಇದೆಲ್ಲ ನಂಬರ್ ಫುಲ್ಫಿಲ್ ಆಗಿದ್ರೆ ನಿಮಗೆ ಒಳ್ಳೆ ಮನೆಯನ್ನು ಕೂಡ ಕೊಡುತ್ತೆ, ಒಳ್ಳೆ ಜಾಗವನ್ನು ಕೂಡ ಕೊಡುತ್ತೆ, ಲಕ್ಸುರಿ ಜೀವನವನ್ನು ಕೂಡ ಕೊಡುತ್ತೆ. ಒಂದು ವೇಳೆ ಈ ನಂಬರ್ ಇಲ್ಲ ಬರೀ ಇದು ಉಂಟು ಅಂತಾದರೆ, ನೀವೆಲ್ಲ ಒಂದು ಕಡೆ ಒಂದು ಸಣ್ಣ ಮನೆಯಲ್ಲಿ ವಾಸ ಮಾಡಬೇಕಾದಂಥ ಅನಿವಾರ್ಯತೆ ಇರ್ತದೆ. ಅದರ ಜೊತೆಗೆ ಯಾವಾಗ ಪರ್ಸನಲ್ ಇಯರ್ ಲೈಫಲ್ಲಿ ನಂಬರ್ 5 ಫುಲ್ಫಿಲ್ ಆಗುತ್ತೆ, ಆಗ ನೀವು ಫ್ಲ್ಯಾಟ್ ಮಾಡ್ಬೋದು, ಅಥವಾ ನೀವು ಮನೆಯನ್ನು ಕಟ್ಟುವಂಥ ಯೋಗ ಭಾಗ್ಯ ಅದರ ಮುಖಾಂತರ ನಿಮಗೆ ಖಂಡಿತ ಕ್ರಿಯೇಟ್ ಆಗುತ್ತೆ. ಓಕೆನಾ? ರೈಟಾಗಿ ಗೊತ್ತಾಯ್ತು ನಿಮಗೆ. ಸೊ ಗೊತ್ತಾಯಿತು. ಸೊ ಈ ನಂಬರ್ 8 ಹೇಗಪ್ಪ ಬ್ಯಾಲೆನ್ಸ್ ಮಾಡ್ಕೊಳ್ಬೋದು, ನಿಮ್ಮ ನಂಬರನ್ನು ನೋಡ್ಕೊಳ್ಳಿ, ನಂಬರಲ್ಲಿ ನಂಬರ್ 8 ಇದೆಯಾ ಅಂತ ನೋಡ್ಕೊಳ್ಳಿ. ನಂಬರ್ 8 ಹೇಗೆ ಬ್ಯಾಲೆನ್ಸ್ ಮಾಡಿ, ನೀವು ಒಂದು ಸ್ಕ್ವೇರ್ ಟೈಪಲ್ಲಿ ಒಂದು ಬ್ಲೂ ಕಲರ್ನ ಖರ್ಚಿಪನ್ನು ಜೇಬಲ್ಲಿ ಇಟ್ಕೊಳ್ಬೋದು ಈ ನಂಬರ್ ಇಲ್ಲ ಅಂದರೆ. ಅದು ಯಾಕಂದ್ರೆ ಶನಿಯ ಕಲರ್ ಬಂದು ಅದೇ ಯಾಕೆ ಸ್ಕ್ವೇರ್ ಟೈಪಲ್ಲಿ ಬ್ಲೂ ಕಲರ್ನ ಒಂದು ಖರ್ಚಿಪನ್ನು ಖಂಡಿತ ಇಟ್ಕೊಳ್ಬೋದು. ಅದರ ಮುಖಾಂತರ ನಿಮ್ಮ ಒಂದು ನಂಬರ್ ಏನುಂಟು ಅದು ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡಿ. ಅದರ ಜೊತೆಗೆ ಇದು ಮನೆಯ ನಾರ್ತ್ ಈಸ್ಟ್ ಕಾರ್ನರ್, ಯಾವುದು ಈಶಾನ್ಯದ ಭಾಗ. ಓಕೆನಾ? ಇದು ಈಶಾನ್ಯದ ಭಾಗ. ಓಕೆ, ಇದರಲ್ಲಿ ನೋಡ್ಕೊಳ್ಳಿ, ಇದರಲ್ಲಿ ಏನಾಗುತ್ತೆ, ಇದನ್ನು ನಾವು ಪೂರ್ವ ಅಂತ ತೆಗೆದುಕೊಂಡಾಗ, ಓಕೆನಾ, ಇದನ್ನು ನಾವು ಉತ್ತರ ಅಂತ ತೆಗೆದುಕೊಂಡಾಗ ಏನಾಗುತ್ತೆ, ಅದಕ್ಕಿಂತ ಇಲ್ಲಿ ಬಂದು ಇದು ಪೂರ್ವ ದಿಕ್ಕಿಗೆ ಸಂಬಂಧಪಟ್ಟಂತೆ, ಇದು ದಕ್ಷಿಣಕ್ಕೆ ಸಂಬಂಧಪಟ್ಟು, ಇದು ಪಶ್ಚಿಮಕ್ಕೆ ಸಂಬಂಧಪಟ್ಟು ಕೆಲಸ ಮಾಡ್ತದೆ. ಓಕೆನಾ? ಆನಂತರ ಇದು ನಾರ್ತ್ ವೆಸ್ಟ್ ಬರುತ್ತೆ, ಇದು ನಾರ್ತ್ ಈಸ್ಟ್ ಬರುತ್ತೆ, ಆನಂತರ ಇದು ಸೌತ್ ಈಸ್ಟ್ ಬರುತ್ತೆ, ಇದು ಸೌತ್ ವೆಸ್ಟ್ ಬರುತ್ತೆ ಅಲ್ವಾ. ಇದರಲ್ಲಿ 8 ದಿಕ್ಕುಗಳು ಕೂಡ ಉಂಟು ಅದರಲ್ಲಿ. ಓಕೆನಾ? ಸೊ ಈ ರೀತಿಯಾಗಿ ಇದು ಕೆಲಸ ಮಾಡ್ತದೆ. ಇನ್ನೇನಾಗುತ್ತೆ ಅದರ ಮುಖಾಂತರ ಹೇಳಿಕೊಡ್ತೇನೆ, ಅಥವಾ ಆ ನಂಬರನ್ನು ಹೇಗೆ ಬ್ಯಾಲೆನ್ಸ್ ಮಾಡ್ಕೊಳ್ಳೋದು ಹೇಳಿಕೊಡ್ತೇನೆ. ಅದಕ್ಕಿಂತ ಮುಂಚೆ ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡ್ಬೇಡ. ಹಲೋ, ನಮಸ್ತೆ. ನಮಸ್ತೆ ಸರ್. ಯಾರು ಮಾತಾಡ್ತಿದ್ದೀರಮ್ಮ? ಎಲ್ಲಿಂದ? ಕುಂದಾಪುರದಿಂದ. ಹೆಸರು ಹೇಳಿಮ್ಮ. ಸಾವಿತ್ರಿ ಅಂತ. ಸರಿ, ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ನನ್ನ ಬಗ್ಗೆನೆ ಸರ್. ನಿಮ್ಮ ಹುಟ್ಟಿದ ದಿನಾಂಕ? 25/8. ಹ್ಞೂ. 1972. ಸಮಯ ಹೇಳಿಮ್ಮ. ರಾತ್ರಿ 22:22 ಸರ್. ಹುಟ್ಟಿದೆಲ್ಲಿಮ್ಮ? ಹುಟ್ಟಿದೆಲ್ಲಿ ತಾಯಿ? ಹುಟ್ಟಿದ್ದು ಕೋಟೇಶ್ವರ ಸರ್. ಹುಟ್ಟಿದ್ದು ಕೋಟೇಶ್ವರ. ಓಕೆ. ಸೊ ಈ ಜಾತಕ ಬಂದು ನಿಮ್ಮದು ಸತಭಿಷ ನಕ್ಷತ್ರ ನಮ್ಮ? ಹೌದು ಸರ್. ಸತಭಿಷ ನಕ್ಷತ್ರ
ಇದು ಮರಳಿಂದು ಲೈಸೆನ್ಸ್ ಒಂದು ಹೋಟೆ ಹೋಗಿ ಸರಿ ಮಾಡ್ಕೊಂಡು ಬಂದಿದ್ದೀವಿ. ಅದು ಇನ್ನು ಮೀಟಿಂಗ್ ಅಲ್ಲಿ ಇಡ್ಲಿ, ಇದು ಏನಾಗಿದೆ ಅಂತ ಗೊತ್ತಾಗ್ತಾ ಇಲ್ಲ ಸರ್. ನಾಡಿದ್ದು ಮೀಟಿಂಗ್ ಉಂಟು ಸರ್, ಅದೇನಾಗತ್ತೆ ಅಂತೇಳಿ ತಿಳ್ಕೊಬೇಕಿತ್ತು ಸರ್. ಮೀಟಿಂಗಲ್ಲಿ ನೋಡಿಮ್ಮ, ಇದರಲ್ಲಿ ನನಗೆ ಆನ್ಸರ್ ಬರ್ತದೆ. ಆರೋಗ್ಯದ ಬಗ್ಗೆ ಗಮನ ಕೊಡಿ ಅಂತ ಇಂಡಿಕೇಶನ್ ಉಂಟಮ್ಮ. ಮೊದಲನೇದಾಗಿ ಆರೋಗ್ಯದ ಬಗ್ಗೆ ಗಮನ ಕೊಡಿ. ಓಕೆನಾ? ಇದನ್ನು ಎಣಿಸ್ಕೊಂಡು ಏನಾದರೆ ಆರೋಗ್ಯ ಕೆಟ್ಟ ಹೋಗೋದು ಗ್ಯಾರಂಟಿ ಅಂತ ಅಲ್ವಾ? ಸೊ ಈಗ ಏನಾಗುತ್ತೆ ಅಂದರೆ, ಏನು ಪ್ರಶ್ನೆ ಮಾಡಿದರೆ, ಪ್ರಶ್ನಾಕಾಲದಲ್ಲಿ ಶನಿ ದಿಗ್ಬಂಧನಾಗಿ ಬಿಟ್ಟಿದ್ದಾನೆ, ಶನಿ ದಿಗ್ಬಂಧದಲ್ಲಿ ಇದ್ದಾನೆ. ಈಗ ಏನಾಗುತ್ತೆ, ಶನಿ ಏನು ಮಾಡ್ತಾನೆ, ನಿಮ್ಮ ಪ್ರಶ್ನೆಯನ್ನು ದಿಗ್ಬಂಧ ಮಾಡಿಬಿಡ್ದೆ ಅಂದರೆ ಅದು ಮುಂದುವರಲಿಕ್ಕೆ ಬಿಡುವುದಿಲ್ಲ ಅಂತ. ಈಗ ಮುಂದುವರಲಿಕ್ಕೆ ಬಿಡುವುದಿಲ್ಲ ತಾಯಿ, ನೀವು ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ. ಇದರಲ್ಲಿ ಕಾನೂನು ಹೋರಾಟ ಮಾಡುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಉಂಟಮ್ಮ, ಅರ್ಥ ಆಯ್ತಾ? ಕಾನೂನು ಹೋರಾಟ, ಕೋರ್ಟ್ ಕಚೇರಿಗೆ ಹೋಗುತ್ತೆ, ಕಾನೂನು ಹೋರಾಟ ಮಾಡ್ತೀರಾ, ತುಂಬ ಸುಲಭ ಅಲ್ಲ. ಜೊತೆಗೆ ಆರೋಗ್ಯವನ್ನು ಕೆಡಿಸ್ಕೊಳ್ತೀರಾ, ಎಲ್ಲದರೂ ಪ್ರಾಬ್ಲಮ್ ಕ್ರಿಯೇಟ್ ಆಗುವಂಥದ್ದಮ್ಮ. ತುಂಬ ಸುಲಭ ಅಂತೂ ಖಂಡಿತ ಅಲ್ಲ. ಆ ನಂತರ ಪರವಾಗಿಲ್ಲ, ಒಮ್ಮೆ ಕೋರ್ಟ್ ಕಚೇರಿಗೆ ಹೋದರೆ ಏನಾಗುತ್ತೆ, ಗೆಲುವು ನಿಮ್ಮದಾಗುತ್ತೆ ಖಂಡಿತ. ಕೋರ್ಟ್ ಕಚೇರಿಗೆ ಹೋದ ನಂತರನೇ ಗೆಲುವು ಅಂತ ಇಂಡಿಕೇಶನ್ ಉಂಟಮ್ಮ. ನೋಡಿ ಆ ಮುಖಾಂತರ ಯಾವ ರೀತಿ ರಿಸಲ್ಟ್ ಬರುತ್ತೆ ಅಂತ ಅದನ್ನು ನೀವು ಸ್ವಲ್ಪ ಗಮನಿಸ್ತಾ ಹೋಗಿ. ಅರ್ಥ ಆಯ್ತಾ? ಓಕೆ ಸರ್. ಕೋರ್ಟಿಗೆ ಹೋಗಿ ಬಂದಿದೆ ಸರ್ ಆಗಲೇ, ಅದು ಆಲ್ರೆಡಿ ರೆಡಿ, ಓಕೆ ಆಗಿದೆ ಅದು. ಹಾಂ, ಇಲ್ಲ ದಿಗ್ಬಂಧನ ಅಂತ ಉಂಟು, ಅರ್ಥ ಆಯ್ತಾ? ಇಲ್ಲ ಅಂತ ಉಂಟು, ಬರ್ತಾ ಇಲ್ಲ ಅಂತ ಉಂಟು. ಇನ್ನು ಕೂಡ ಕೋರ್ಟಿಗೆ ಹೋಗುವಂತ ಯೋಗಮ್ಮ, ನಾನು ಮತ್ತೆ ಮತ್ತೆ ಹೇಳ್ತೀನಿ ನಿಮ್ಗೆ, ಇನ್ನೂ ಕೂಡ ಕೋರ್ಟಿಗೆ ಹೇಳ್ಕೊಂಡು ಹೋಗ್ತದೆ ನಿಮ್ಮನ್ನ. ನೀವು ಮತ್ತೆ ಹೋಗ್ತೀರಾ ಕೋರ್ಟಿಗೆ, ಮತ್ತೆ ಹೋದ ನಂತರ ಅದು ಪಾಸ್ ಆಗುತ್ತೆ, ಅಲ್ಲಿವರೆಗೆ ಪಾಸ್ ಆಗ್ಲಿಕ್ಕೆ ಬಿಡುವುದಿಲ್ಲ ತಾಯಿ. ಓಕೆನಾ? ಆ ನಂತರ ಪರವಾಗಿಲ್ಲಮ್ಮ. ಅರ್ಥ ಆಗುತ್ತಾ? ಅರ್ಥ ಮಾಡ್ಕೊಳ್ಳಿ. ಏನಮ್ಮ ನನ್ನ ಹೆಸರಲ್ಲಿ ಇಲ್ಲ ಸರ್, ಅದು ಬೇರೆ. ಅಯ್ಯೋ ಅಮ್ಮ, ಪ್ರಶ್ನೆ ಮಾಡಿದ್ದು ನೀವು ತಾನೇ, ನಾನು ಏನಮ್ಮ ಮಾಡ್ಲಿ ಈಗ? ಎಲ್ಲ ಪ್ರಶ್ನೆ ಮಾಡಿದ್ದೀರಾ, ನೀವು ಪ್ರಶ್ನೆಯನ್ನ ಕೇಳಿದ್ದೀರಾ. ನಾನು ಮೊದಲೇ ಹೇಳಿದ್ದೆ ನಿಮಗೆ ಆರೋಗ್ಯದ ವಿಚಾರ ನೋಡ್ಕೊಳ್ಳಿಂದ, ನೀವು ಆರೋಗ್ಯದ ವಿಚಾರ ಸ್ಪ್ಲಿಟ್ ಮಾಡಿ ಈ ವಿಚಾರಕ್ಕೆ ಬಂದ್ಬಿಟ್ರೆ. ಈ ವಿಚಾರಕ್ಕೆ ಬಂದಾಗ ಪ್ರಶ್ನೆಗೆ ಉತ್ತರ ಇದೇ ಉತ್ತರ. ಈಗ ಕಷ್ಟ ಇದೆ, ಅಷ್ಟು ಸುಲಭ ಅಲ್ಲ. ಅಲ್ಲಿ ರಾಹು ಇದ್ದಾನೆ ಅಷ್ಟಮದಲ್ಲಿ, ಆತ ಸುಲಭದಲ್ಲಿ ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ. ಕೋರ್ಟ್ ಕಚೇರಿಗೆ ಮತ್ತೆ ಹೋಗ್ಬೇಕಂತ ಇಂಡಿಕೇಶನ್ ಕೊಡ್ತಾ ಇದ್ದಾನೆ. ಕೋರ್ಟ್ ಕಚೇರಿಗೆ ಹೋಗ್ಬೇಕು, ಆ ನಂತರ ಭಾಗ್ಯ ಬರುತ್ತೆ ಅಂದ್ರೆ ಅದರಲ್ಲಿ ನಿಮ್ಗೆ ಸಕ್ಸಸ್ ಆಗುತ್ತೆ ಅಂತ ಇಂಡಿಕೇಶನ್ ಅಮ್ಮ. ನೋಡಿಮ್ಮ ಹೇಗೆ ದಿನ ಬರುತ್ತೆ ಅಂತ, ಖಂಡಿತ ಒಳ್ಳೇದಾಗ್ಲಿ ತಾಯಿ. ಓಕೆನಾ? ಓಕೆ, ಒಳ್ಳೇದಾಗ್ಲಿ. ನಿಮ್ಮ ಹೋಗಿ ಬನ್ನಿ ಕರೆ ಮಾಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ಮ್ಯಾಮ್ ನಿಮಗೆ. ರೈಟಾಗಿ ಗೊತ್ತಾಯ್ ಇದೆ. ಸೊ ಅದರ ಜೊತೆಗೆ ನಾನು ಒಂದು ಪರಿಹಾರ ಹೇಳಿದೆ, ಆ ಪರಿಹಾರವನ್ನು ಯಾವಾಗ ಮಾಡ್ಕೊಳ್ಬೇಕು ಅಥವಾ ಏನು ಸ್ನಾನ ಮಾಡುವ ನೀರಿಗೆ ನೀವು ಹಾಲನ್ನು, ಗಂಜಲನ್ನು, ಸೆಗಣಿಯನ್ನು ಅಥವಾ ಕಲ್ಲು ಉಪ್ಪನ್ನು, ಇನ್ನು ಸ್ವಲ್ಪ ಅರಿಶಿನ ಹಾಕೊಂಡು ಸ್ನಾನ ಮಾಡಲಿಕ್ಕೆ ಅದನ್ನು ನೀವು ಬರುವ ತಿಂಗಳು 8 ತಾರೀಕಿಗೆ ಸ್ಟಾರ್ಟ್ ಮಾಡಿ. ಓಕೆನಾ? ಬರುವ ತಿಂಗಳು 8 ತಾರೀಕಿಗೆ ಅಥವಾ ಬರುವ ತಿಂಗಳು 17ನೇ ತಾರೀಕಿಗೆ. ಓಕೆನಾ? ಬರುವ ತಿಂಗಳು, ಈ ತಿಂಗಳಲ್ಲ, ಬರುವ ತಿಂಗಳು 8ನೇ ತಾರೀಕಿಗೆ ಅಥವಾ 16ನೇ 17ನೇ ತಾರೀಕಿಗೆ ಅದನ್ನು ಸ್ಟಾರ್ಟ್ ಮಾಡಿ ಅಂತ ಹೇಳ್ತೇನೆ. ಅತ್ಯುತ್ತಮವಾದ ರಿಸಲ್ಟ್ ನಿಮ್ಮ ಪಾಲಿಗೆ ಬರುತ್ತೆ, ತುಂಬ ಚೆನ್ನಾಗಿರ್ತೀರಾ, ಎಲ್ಲ ಸಮಸ್ಯೆಗಳು ನಿವಾರಣೆ ಆಗಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತವೆ. ವಿಶೇಷವಾಗಿ ಮದುವೆಗೆ ಸಂಬಂಧಪಟ್ಟಂಥ ವಿಚಾರಗಳು, ಸ್ಕಿನ್ ಪ್ರಾಬ್ಲಮ್ಗೆ ಸಂಬಂಧಪಟ್ಟ ವಿಚಾರಗಳು, ಮೈಕಾಂತಿಗೆ ಸಂಬಂಧಪಟ್ಟ ವಿಚಾರಗಳು ವಿಶೇಷ ರೀತಿಯಲ್ಲಿ ನಿಮಗೆ ವರ್ಕ್ ಆಗಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತವೆ. ಆಕರ್ಷಣೆ ಅಂತ ಏನುಂಟು ಅದು ನಿಮ್ಮ ಪಾಲಿಗೆ ತುಂಬ ಜಾಸ್ತಿ ಬಲ್ಲಿಗೆ ಸ್ಟಾರ್ಟ್ ಆಗಿಬಿಡ್ತವೆ. ಓಕೆನಾ? ನಂಬರ್ 8ನ್ನು ಹೇಗಪ್ಪ ಬ್ಯಾಲೆನ್ಸ್ ಮಾಡಬೇಕು, ನಂಬರ್ 9ನ್ನು ಹೇಗೆ ಬ್ಯಾಲೆನ್ಸ್ ಮಾಡಬೇಕು, ನಂಬರ್ 9ಗೆ ಸಂಬಂಧ ಅಟ್ರಿಬ್ಯೂಟ್ಸ್ ಏನಿರ್ತದೆ ಖಂಡಿತ ಹೇಳ್ಕೊಡೋಕ್ಕೆ ಪ್ರಯತ್ನ ಮಾಡ್ತೀನಪ್ಪ. ಬಟ್ ಸಮಯ ಮೀರ್ತಾ ಉಂಟು, ಏನು ಮಾಡೋಕ್ಕಾಗಲ್ಲ, ಅಲ್ಲಿ ಸಿಗ್ನಲ್ ಆಗಿದೆ, ನಾವು ಪ್ರೋಗ್ರಾಮನ್ನು ಕ್ಲೋಸ್ ಮಾಡಲೇಬೇಕಾಗುತ್ತೆ. ಓಕೆನಾ? ನಾವೇನು ಮಾಡೋಣ, ನಾನು ಆದಿತ್ಯವಾರ ದಿವಸ ಮನೆಯಲ್ಲಿರ್ತೀನಿ, ಜಾತಕವನ್ನು ತಂದು ತೋರಿಸ್ಬೋದು ಅಂತ ಹೇಳ್ತೀನಿ. ಈಗೇನು ಮಾಡೋಣ, ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಿದ್ದೇನೆ. ವೀಕ್ಷಕರು ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ಸೋಮವಾರ ಬೆಳಿಗ್ಗೆ 9 ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೀವೆಲ್ಲರೂ ನೋಡ್ತಾ ಇರಿ ದೈಜಿವರ್ಲ್ಡ್ 24/7. ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ, ನಮಸ್ತೆ. ವೀಕ್ಷಿಸಿ ಸೋಮವಾರದಿಂದ ಗುರುವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಸಂಖ್ಯಾ ಜ್ಯೋತಿಷ್ಯ, ಖ್ಯಾತ ಸಂಖ್ಯಾಶಾಸ್ತ್ರಜ್ಞ ವಿಜಯ್ ರಾಜ್ ಇವರಿಂದ ನೇರ ಪ್ರಸಾರ ಕಾರ್ಯಕ್ರಮ ನಿಮ್ಮ ನೆಚ್ಚಿನ ದಾಜ್ವರ್ಲ್ಡ್ ವಾಹಿನಿಯಲ್ಲಿ. ನೇರ ಭೇಟಿಗೆ ಅವಕಾಶ ಕೇವಲ ಭಾನುವಾರ ಮತ್ತು ಮಂಗಳವಾರ. ಹೆಚ್ಚಿನ ಮಾಹಿತಿಗಾಗಿ ಭೇಟಿ ನೀಡಿ ಆರಾಧ್ಯ SVS ಆಂಗ್ಲ ಮಾಧ್ಯಮ ಶಾಲೆ ಎದುರು ಮಟ್ಟು ರಸ್ತೆ ಕಟ್ಪಾಡಿ ಉಡುಪಿ. ಮೊಬೈಲ್ 7353361648.